This is the continuation of virtual machine concept, and in this one have explained the benefits of virtual machine, that is the simulation and paravirtualization, and implementation of virtual machine as a VMware and JVM. ಈ ವಿಡಿಯೋ ಮುಂಚೆ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ವರ್ಚುವಲ್ ಮೆಷಿನ್, ಅದಕ್ಕೆ ಎಕ್ಸ್ಟೆನ್ಷನ್ ಅಂದರೆ ಕಂಟಿನ್ಯೂಯೇಷನ್. ಇದರಲ್ಲಿ ನಾನು ಬೆನಿಫಿಟ್ಸ್ ಆಫ್ ವರ್ಚುವಲ್ ಮೆಷಿನ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಯಾವುದಾದ್ರೂ ಅಂದರೆ ಒಂದು ಸಿಮ್ಯುಲೇಷನ್, ಇನ್ನೊಂದು ಪ್ಯಾರಾ ವರ್ಚುವಲೈಸೇಷನ್. ಅದರ ಜೊತೆಗೆ VMware ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ, ಆಮೇಲೆ JVM ಅಂದರೆ ಜಾವಾ ವರ್ಚುವಲ್ ಮೆಷಿನ್ ಇಂಪ್ಲಿಮೆಂಟೇಷನ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದ ಚಾನಲ್, ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಗೇನ್ ದ ನಾಲೆಜ್ ಆ್ಯಂಡ್ ರೂಲ್ ದ ವರ್ಲ್ಡ್. ಗೇನ್ ದ ನಾಲೆಜ್ ಆ್ಯಂಡ್ ರೂಲ್ ದ ವರ್ಲ್ಡ್. Virtualization is the most common because it makes the guest operating system and the applications believe that they are running on the native hardware. Virtualization most common ಯಾಕಂದರೆ ಅದು ಏನು ಮಾಡುತ್ತೆ ಅಂದರೆ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಮತ್ತು ಅಪ್ಲಿಕೇಶನ್ಸ್ನ ಅದು ತನ್ನದೇ ಆದಂತಹ ನೇಟಿವ್ ಹಾರ್ಡ್ವೇರ್ ಮೇಲೆ ರನ್ ಆಗ್ತಾ ಇದೆ ಅನ್ನೋದನ್ನು ನಂಬೋ ರೀತಿ ಮಾಡುತ್ತೆ. ತನ್ನದೇ ಆದಂಥ ಹಾರ್ಡ್ವೇರ್ ಮೇಲೆ ರನ್ ಆಗ್ತಾ ಇದೆ ಅನ್ನೋದನ್ನು ನಂಬಿಸುತ್ತೆ. ಯಾವುದು? ವರ್ಚುವಲೈಸೇಷನ್. ಅನದರ್ ಒನ್ ಮೆಥಡಾಲಜಿ ಈಸ್ ಸಿಮ್ಯುಲೇಷನ್, ಇನ್ ವಿಚ್ ದ ಹೋಸ್ಟ್ ಸಿಸ್ಟಮ್ ಹ್ಯಾಸ್ ಒನ್ ಸಿಸ್ಟಮ್ architecture and the guest system was compiled for different architecture. That means in here a system will be having one, that is with respect to that one architecture, and it can have a number of guest system. That guest system it can have a different architecture. ಇನ್ನೊಂದು ಮೆಥಡಾಲಜಿ ಯಾವುದು ಅಂದರೆ ಸಿಮ್ಯುಲೇಷನ್. ಈ ಸಿಮ್ಯುಲೇಷನಲ್ಲಿ ಏನಾಗುತ್ತೆ ಅಂದರೆ ಹೋಸ್ಟ್ ಸಿಸ್ಟಮ್ ಅಂತ ಏನಿಲ್ಲ, ಅದರಲ್ಲಿ ಒಂದು ಸಿಸ್ಟಮ್ ಆರ್ಕಿಟೆಕ್ಚರ್ ಇರುತ್ತೆ, ಮತ್ತು ಗೆಸ್ಟ್ ಸಿಸ್ಟಮಲ್ಲಿ ಅದು ಬೇರೆ ಆದಂಥ ಆರ್ಕಿಟೆಕ್ಚರ್ನ ಯೂಸ್ ಮಾಡಬಹುದು. ಆಸ್ ಐ ಟೋಲ್ಡ್, ಇನ್ ಸಿಮ್ಯುಲೇಷನ್ ಅ ಸಿಸ್ಟಮ್ ಕ್ಯಾನ್ ಹ್ಯಾವ್ ಒನ್ ಆರ್ಕಿಟೆಕ್ಚರ್, ದ್ಯಾಟ್ ಸಿಸ್ಟಮ್ ಈಸ್ ಅ ಹೋಸ್ಟ್ ಸಿಸ್ಟಮ್, ಆ್ಯಂಡ್ ಇಟ್ ಕ್ಯಾನ್ ಹ್ಯಾವ್ ಅ ನಂಬರ್ ಆಫ್ ಗೆಸ್ಟ್ ಸಿಸ್ಟಮ್ಸ್, ಆ್ಯಂಡ್ ಈಚ್ ಆಫ್ ದ ಗೆಸ್ಟ್ ಸಿಸ್ಟಮ್ ಮೇ ಹ್ಯಾವ್ ಅ ಡಿಫ್ರೆಂಟ್ ಆರ್ಕಿಟೆಕ್ಚರ್. ರೈಟ್, ದಿಸ್ ಇಸ್ ವಾಟ್ ವಿತ್ ರೆಸ್ಪೆಕ್ಟ್ ಟು ಅನ್ ಸಿಮ್ಯುಲೇಷನ್. ಆ್ಯಂಡ್ ವಾಟ್ ಇಸ್ ದ ಯೂಸ್ ಆಫ್ ದಿಸ್ ಒನ್? For example, consider a company has replaced its outdated computer system with the new system, but would like to continue to run a certain important that were compiled for the old system. The company has replaced the outdated computer system with a new system, but it wants to continue to run certain important that were compiled for the old system. That means which were compiled in an old system, those things it wants to compile in the new system also. So here the program could be run in an emulator that transfers each of the outdated system's instruction into a native instruction set of a new system. That means whatever the instructions which are required for a new system, those it will get from an emulator. A program will be there which could run as an emulator, which will be transforming whatever the instructions are there for an outdated systems, those will be transferred to a native instruction, means which are required for a new system, in that format it will be transforming. So this is the benefit by usage of using this simulation. ಈ ಸಿಮ್ಯುಲೇಷನಲ್ಲಿ ಏನಾಗುತ್ತೆ ಅಂದರೆ ಒಂದು ಹೋಸ್ಟ್ ಸಿಸ್ಟಮ್ ಅಂತ ಇರುತ್ತೆ, ಅದರಲ್ಲಿ ಒಂದು ಆರ್ಕಿಟೆಕ್ಚರ್ ಇರುತ್ತೆ. ಆ ಹೋಸ್ಟ್ ಸಿಸ್ಟಮಲ್ಲಿ ನಂಬರ್ ಆಫ್ ಗೆಸ್ಟ್ ಸಿಸ್ಟಮ್ಸ್ನ ಯೂಸ್ ಮಾಡ್ಬೋದು, ಪ್ರತಿಯೊಂದು ಗೆಸ್ಟ್ ಸಿಸ್ಟಮಲ್ಲಿ ಡಿಫ್ರೆಂಟ್ ಆರ್ಕಿಟೆಕ್ಚರ್ನ ಯೂಸ್ ಮಾಡ್ಬೋದು. ಇದರಿಂದ ಏನು ಬೆನಿಫಿಟ್ ಅಥವಾ ಇದರಿಂದ ಏನು ಉಪಯೋಗ ಅಂದರೆ, ಉದಾಹರಣೆಗೆ ಏನಾದರೂ ಕಂಪನಿ ಔಟ್ಡೇಟೆಡ್ ಕಂಪ್ಯೂಟರ್ ಸಿಸ್ಟಮ್ನ ರೀಪ್ಲೇಸ್ ಮಾಡೋದಕ್ಕೋಸ್ಕರ ಬಯಸುತ್ತೆ ಅಂದರೆ ಔಟ್ಡೇಟೆಡ್ ಕಂಪ್ಯೂಟರ್ ಸಿಸ್ಟಮ್ನ ತೆಗೆದುಹಾಕಿ ಹೊಸ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡ್ಕೊಳತ್ತೆ. ಆದರೆ ಕೆಲವೊಂದು ಇಂಪಾರ್ಟೆಂಟ್ ಇರುತ್ತಲ್ಲ, ಅದನ್ನು ಕಂಪೈಲ್ ಮಾಡೋದಕ್ಕೋಸ್ಕರ ಬಳಸುತ್ತೆ. ಅಂದರೆ ಓಲ್ಡ್ ಸಿಸ್ಟಮ್ ಒಳಗೆ ಯಾವುದು ರನ್ ಆಗುತ್ತಲ್ಲ ಅದನ್ನು ನ್ಯೂ ಸಿಸ್ಟಮ್ ಒಳಗೆ ಕೂಡ ರನ್ ಆಗೋದಕ್ಕೋಸ್ಕರ ಬಳಸುತ್ತೆ, ಬೇಕಾಗತ್ತೆ. ಸೊ ಇವಾಗ ಈ ಸಿಮ್ಯುಲೇಷನ್ ಮೆಥಡಾಲಜಿ ಒಳಗೆ
ಒಂದು ಪ್ರೋಗ್ರಾಮ್ ಅದೇನು ಯಾವ ರೀತಿ ರನ್ ಆಗುತ್ತೆ, ಇಮ್ಯುಲೇಟರ್ ರೀತಿ ರನ್ ಆಗುತ್ತೆ. ಅದು ಏನು ಕೆಲಸ ಮಾಡುತ್ತೆ ಅಂದರೆ ಅದು ಟ್ರಾನ್ಸ್ಫರ್ ಮಾಡುತ್ತೆ. ಯಾವುದು ಪ್ರತಿಯೊಂದು ಔಟ್ಡೇಟೆಡ್ ಸಿಸ್ಟಮ್ ಇನ್ಸ್ಟ್ರಕ್ಷನ್ ಇರುತ್ತಲ್ಲ, ಪ್ರತಿಯೊಂದು ಔಟ್ಡೇಟೆಡ್ ಸಿಸ್ಟಮ್ ಇನ್ಸ್ಟ್ರಕ್ಷನ್ನ ನೇಟಿವ್ ಇನ್ಸ್ಟ್ರಕ್ಷನ್ಸ್ ಅಡಿ, ಅಂದರೆ ನ್ಯೂ ಸಿಸ್ಟಮ್ಗೆ ಯಾವ ರೀತಿ ಬೇಕು ಆ ರೀತಿ ಇನ್ಸ್ಟ್ರಕ್ಷನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಯಾವುದು ಈ ಸಿಮ್ಯುಲೇಷನ್ ಮುಖಾಂತರ, ಅಂದರೆ ಒಂದು ಪ್ರೋಗ್ರಾಮ್ ಇಮ್ಯುಲೇಟರ್ ಆಗಿ ರನ್ ಆಗುತ್ತೆ, ಔಟ್ಡೇಟೆಡ್ ಸಿಸ್ಟಮ್ ಇನ್ಸ್ಟ್ರಕ್ಷನ್ನ ನ್ಯೂ ಸಿಸ್ಟಮ್ಗೆ ಯಾವ ರೀತಿ ಬೇಕು ಆ ರೀತಿ ಇನ್ಸ್ಟ್ರಕ್ಷನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಇದು ಬೆನಿಫಿಟ್ ಆಫ್ ಅ ಸಿಮ್ಯುಲೇಷನ್. ಬೈ ಯೂಸಿಂಗ್ ಆನ್ ಎಮ್ಯುಲೇಷನ್, ದ ಎಮ್ಯುಲೇಷನ್ ಕ್ಯಾನ್ ಇನ್ಕ್ರೀಸ್ ದ ಲೈಫ್ ಆಫ್ ಆನ್ ಪ್ರೋಗ್ರಾಮ್ಸ್ ಆ್ಯಂಡ್ ಅಲೋಸ್ ಟು ಯೂಸ್ ಅ ಎಕ್ಸ್ಪೋಜರ್ ಓಲ್ಡ್ ಆರ್ಕಿಟೆಕ್ಚರ್ ವಿಥೌಟ್ ಹ್ಯಾವಿಂಗ್ ಆನ್ ಆ್ಯಕ್ಚುಯಲ್ ಓಲ್ಡ್ ಮೆಷಿನ್. ದಟ್ ಮೀನ್ಸ್ ಹಿಯರ್ ವಿ ಕ್ಯಾನ್ ಯೂಸ್ ದ ಓಲ್ಡ್ ಆರ್ಕಿಟೆಕ್ಚರ್ ವಿಥೌಟ್ ಹ್ಯಾವಿಂಗ್ ದ ಓಲ್ಡ್ ಮೆಷಿನ್ ಆ್ಯಕ್ಚುಲಿ ಇಟ್ ವಾಸ್ ನೀಡೆಡ್ ಫಾರ್ ದ ಪರ್ಪಸ್ ಆಫ್ ರನ್ನಿಂಗ್ ದ ಪ್ರೋಗ್ರಾಮ್ ಇನ್ ಆನ್ ನ್ಯೂ ಸಿಸ್ಟಮ್. ಬಟ್ ಇಟ್ಸ್ ಅ ಮೇಜರ್ ಚಾಲೆಂಜ್ ಇಸ್ ದ ಪರ್ಫಾರ್ಮೆನ್ಸ್. ಇನ್ಸ್ಟ್ರಕ್ಷನ್ ಸೆಟ್ ಆಫ್ ಇಮ್ಯುಲೇಷನ್ ಕ್ಯಾನ್ ರನ್ ಆನ್ ಆರ್ಡರ್ ಆಫ್ ಅ ಮ್ಯಾಗ್ನಿಟ್ಯೂಡ್ ಸ್ಲೋವರ್ ದ್ಯಾನ್ ದ ನೇಟಿವ್ ಇನ್ಸ್ಟ್ರಕ್ಷನ್. ಮೀನ್ಸ್ ದ ಇನ್ಸ್ಟ್ರಕ್ಷನ್ಸ್ ವಿಚ್ ವಾಸ್ ರನ್ನಿಂಗ್ ಆನ್ ಓಲ್ಡರ್ ಸಿಸ್ಟಮ್ ಆಸ್ ಕಂಪೇರ್ಡ್ ಟು ದ್ಯಾಟ್ ಒನ್ ಹಿಯರ್ ದ ಇನ್ಸ್ಟ್ರಕ್ಷನ್ ಆಫ್ ಅನ್ ಎಮ್ಯುಲೇಷನ್ ದಟ್ ಈಸ್ ವಿಚ್ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್ ಇಟ್ ವಿಲ್ ಬಿ ರನ್ನಿಂಗ್ ಅ ಸ್ಲೋವರ್ ಆಸ್ ಕಂಪೇರ್ಡ್ ಟು ದ ನೇಟಿವ್ ಇನ್ಸ್ಟ್ರಕ್ಷನ್. ಥಸ್ ಅನ್ಲೆಸ್ ಎ ನ್ಯೂ ಮೆಷಿನ್ ಈಸ್ ಅ 10 ಟೈಮ್ಸ್ ಫಾಸ್ಟರ್ ದ್ಯಾನ್ ದ ಓಲ್ಡ್ ಮೆಷಿನ್ ದ ಪ್ರೋಗ್ರಾಮ್ ರನ್ನಿಂಗ್ ಆನ್ ದ ನ್ಯೂ ಮೆಷಿನ್ ವಿಲ್ ರನ್ ಸ್ಲೋವರ್ ದ್ಯಾನ್ ಇಟ್ ಡಿಡ್ ಆನ್ ಇಟ್ಸ್ ನೇಟಿವ್ ಹಾರ್ಡ್ವೇರ್. Even though whatever the new machine is there, that new machine is a 10 times faster than the old machine, but while running the program of an old architecture, it will always take more time. That means it will be running slower as compared to its native hardware. Emulation in the life of a program se increase agutte. Amele idu yen madutte andre ಓಲ್ಡ್ ಆರ್ಕಿಟೆಕ್ಚರ್ ಸಿಸ್ಟಮ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಲೋವ್ ಮಾಡುತ್ತೆ, ಓಲ್ಡ್ ಮೆಷಿನ್ ಯೂಸ್ ಮಾಡಲಾರ್ದಂಗೆ. ಆದರೆ ಇದರಲ್ಲಿ ಮೇಜರ್ ಚಾಲೆಂಜ್ ಯಾವುದು ಅಂದರೆ ಪರ್ಫಾರ್ಮೆನ್ಸ್. ಯಾಕಂದರೆ ಇನ್ಸ್ಟ್ರಕ್ಷನ್ ಸೆಟ್ ಆಫ್ ಎಮ್ಯುಲೇಷನ್ ಏನಿರುತ್ತಲ್ಲ, ಇದು ರನ್ ಆಗುತ್ತೆ ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಸ್ಲೋವರ್ ದ್ಯಾನ್ ದ ನೇಟಿವ್ ಇನ್ಸ್ಟ್ರಕ್ಷನ್. ಅಂದರೆ ಓಲ್ಡ್ ಸಿಸ್ಟಮ್ ಒಳಗೆ ಯಾವ ರೀತಿ ರನ್ ಆಗ್ತಾ ಇತ್ತಲ್ಲ ಅದಕ್ಕೆ ಕಂಪೇರ್ ಮಾಡಿದರೆ ಈ ಹೊಸ ಸಿಸ್ಟಮಲ್ಲಿ ಸ್ವಲ್ಪ ಸ್ಲೋ ಆಗಿ ರನ್ ಆಗುತ್ತೆ. ಹೊಸ ಮೆಷಿನ್ ಏನು ತೊಗೊಂಡಿರ್ತೀವಲ್ಲ, ಆ ಹೊಸ ಮೆಷಿನು 10 ಟೈಮ್ಸ್ ಫಾಸ್ಟರ್ ರನ್ ಆಗ್ಬೋದು ಓಲ್ಡ್ ಮೆಷಿನ್ಗಿಂತ ಕಂಪೇರ್ ಮಾಡಿದರೆ. ಆದರೆ ಪ್ರೋಗ್ರಾಮು ಎಮ್ಯುಲೇಷನ್ ಮುಖಾಂತರ ರನ್ ಮಾಡ್ತೀವಲ್ಲ, ಆ ಪ್ರೋಗ್ರಾಮು ನ್ಯೂ ಮೆಷಿನ್ ಒಳಗೆ ಸ್ಲೋ ಆಗೇ ರನ್ ಆಗುತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿದರೆ, ನೇಟಿವ್ ಹಾರ್ಡ್ವೇರ್ಗೆ ಕಂಪೇರ್ ಮಾಡಿದರೆ. ನ್ಯೂ ಸಿಸ್ಟಮಲ್ಲಿ ಓಲ್ಡ್ ಪ್ರೋಗ್ರಾಮ್ಸು ಅಂದರೆ ಓಲ್ಡ್ ಆರ್ಕಿಟೆಕ್ಚರ್ ಒಳಗೆ ಯಾವುದು ರನ್ ಆಗುತ್ತಲ್ಲ ಅದು ಇಲ್ಲಿ ಸ್ಲೋ ಆಗಿ ರನ್ ಆಗುತ್ತೆ. ಅನದರ್ ಚಾಲೆಂಜ್ ಈಸ್ ದ್ಯಾಟ್ ಇಟ್ ಈಸ್ ಅ ಡಿಫಿಕಲ್ಟಿ ಟು ಕ್ರಿಯೇಟ್ ಆ್ಯಂಡ್ ಕರೆಕ್ಟ್ ಎಮ್ಯುಲೇಟರ್, ಬಿಕಾಸ್ ಇನ್ ಎ ಸೆನ್ಸ್ ದಿಸ್ ಇನ್ವಾಲ್ವ್ಸ್ ರೈಟಿಂಗ್ ಎಂಟೈರ್ ಸಿ ಪಿ ಯು ಸಾಫ್ಟ್ವೇರ್. ಇನ್ನೊಂದು ಮೇಜರ್ ಚಾಲೆಂಜ್ ಏನು ಅಂದರೆ ಕರೆಕ್ಟಾದ ಎಮ್ಯುಲೇಟರ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡ್ಬೋದು. ಯಾಕೆಂದರೆ ಕರೆಕ್ಟಾದ ಎಮ್ಯುಲೇಟರ್ ಕ್ರಿಯೇಟ್ ಮಾಡಬೇಕು ಅಂದರೆ ಏನು, ಕಂಪ್ಲೀಟಾಗಿ ಸಿ ಪಿ ಯು ಸಾಫ್ಟ್ವೇರ್ನೇ ಮತ್ತೆ ಬರೀಬೇಕಾಗತ್ತೆ. ಅದಕ್ಕೋಸ್ಕರ ಇದು ಒಂದು ಚಾಲೆಂಜ್. ನೆಕ್ಸ್ಟ್ ಈಸ್ ಪ್ಯಾರಾ ವರ್ಚುವಲೈಸೇಷನ್. ಸೊ ಪ್ಯಾರಾ ವರ್ಚುವಲೈಸೇಷನ್ ಈಸ್ ಅನದರ್ ವೇರಿಯಂಟ್ ಆನ್ ದಿಸ್ ಥೀಮ್. ರಾದರ್ ದ್ಯಾನ್ ಟ್ರೈ ಟು ಟ್ರಿಕ್ ಅ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಇನ್ ಟು ಬಿಲೀವಿಂಗ್ ಇಟ್ ಹ್ಯಾಸ್ ಎ ಸಿಸ್ಟಮ್ ಟು ಇಟ್ ಸೆಲ್ಫ್. That means in case of an other thing, we are making the guest operating system to believe that it is having its own system. Instead of that, in case of an para virtualization, what we do is we present the guest with a system that is similar, but it is not identical to the guest preferred system. That means here we'll be providing a system which will be similar, but it will not identical to the preferred guest system. The guest system may be modified to run on a para-virtualized hardware. What is the advantage of this para-virtualization is the gain for this extra work is more efficient use of the resources and a smaller virtualization layer is needed. Here the efficient use of the resources has been given importance, and here we have a gain, that is the resources will be used efficiently, but at the same time whatever the virtualization layer is there, that virtualization will be a smaller
as compared to the other type of virtual machines. Para virtualization, ಇದು ಇನ್ನೊಂದು ಟೈಪು ವರ್ಚುವಲ್ ಮೆಷಿನ್ಸ್ ಅಲ್ಲಿ. ಬೇರೆ ವರ್ಚುವಲ್ ಮೆಷಿನ್ಸ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ನ ನಂಬಿಸ್ತಾ ಇದ್ವಿ. ಯಾವ ರೀತಿ ಅದಕ್ಕೆ ಆದಂತ ಒಂದು ಸಿಸ್ಟಮ್ ಇದೆ ಅಂತ ನಂಬಿಸ್ತಾ ಇದ್ವಿ. ಅದ್ರ ಬದಲು ಈ ಪ್ಯಾರಾ ವರ್ಚುವಲೈಸೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪ್ಯಾರಾ ವರ್ಚುವಲೈಸೇಷನ್ ಗೆಸ್ಟ್ಗೆ ಒಂದು ಸಿಸ್ಟಮ್ನ ಕೊಡುತ್ತೆ, ಇದು ಸಿಮಿಲರ್ ಇರುತ್ತೆ, ಆದರೆ ಇದು ನಾಟ್ ಐಡೆಂಟಿಕಲ್ ಟು ದ ಗೆಸ್ಟ್ ಪ್ರಿಫರ್ಡ್ ಸಿಸ್ಟಮ್. ಗೆಸ್ಟ್ ಪ್ರಿಫರ್ಡ್ ಸಿಸ್ಟಮ್ ರೀತಿ ಇರಲ್ಲ, ಇದು ಆಕ್ಚುವಲ್ ಸಿಸ್ಟಮ್ ರೀತಿನೇ ಇರುತ್ತೆ. ಗೆಸ್ಟು ಏನಾದ್ರು ಮಾಡಿಫೈ ಮಾಡ್ಕೊಳಕ್ ಬಳಸಿದ್ರೆ ದ ಗೆಸ್ಟ್ ಮೇ ಬಿ ಮಾಡಿಫೈಡ್ ಟು ರನ್ ದ ಪ್ಯಾರಾ ವರ್ಚುವಲೈಸ್ಡ್ ಹಾರ್ಡ್ವೇರ್. ನಾವು ಇಲ್ಲಿ ಗೆಸ್ಟ್ನ ಚೇಂಜ್ ಮಾಡ್ಬೋದು ಪ್ಯಾರಾ ವರ್ಚುವಲೈಸೇಷನ್ನ ಹಾರ್ಡ್ವೇರ್ನ ರನ್ ಮಾಡೋಕ್ಕೆ. ಇದರದ್ದು ಪ್ಯಾರಾ ವರ್ಚುವಲೈಸೇಷನ್ ಬೆನಿಫಿಟ್ ಏನು ಅಂದರೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಬೇಕು, ಆ ಎಕ್ಸ್ಟ್ರಾ ವರ್ಕಿಂದ ನಮಗೆ ಎಫಿಷಿಯೆಂಟ್ ಯೂಸ್ ಆಫ್ ದ ರಿಸೋರ್ಸಸ್. ಆಮೇಲೆ ಪ್ಯಾರಾ ವರ್ಚುವಲೈಸೇಷನ್ ಲೇಯರ್ ಸಣ್ಣದಿರುತ್ತೆ, ಇಟ್ ವಿಲ್ ಬಿ ಅ ಸ್ಮಾಲರ್. ಮೇನ್ ಅಡ್ವಾಂಟೇಜ್ ಏನು, ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸ್. ಇನ್ನು ಒಂದು ವರ್ಚುವಲೈಸೇಷನ್ ಲೇಯರ್ ವಿಲ್ ಬಿ ಸ್ಮಾಲರ್. ಸೋಲಾರಿಸ್ 10 ಆಪರೇಟಿಂಗ್ ಸಿಸ್ಟಮ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅ ಪ್ಯಾರಾ ವರ್ಚುವಲೈಸೇಷನ್. ದ ಸೋಲಾರಿಸ್ 10 ಇನ್ಕ್ಲೂಡ್ಸ್ ದ ಕಂಟೈನರ್ಸ್ ಆರ್ ಎ ಝೋನ್ಸ್ that will be creating a virtual layer between the operating system and the application. You can see in this pictorial representation the zone management whatever is there. So this is a virtual layer, right? So here actually it will be consisting of a kernel, the Solaris kernel. So this above zone management whatever is there, there is a virtual platform device management. So here what it will do is it will create a virtual layer between operating system. Operating system is nothing but the Solaris kernel, that is an operating system, and the applications. Applications are nothing but which are present in zone 1 and zone 2, those are the applications. So what it will be doing, it will be creating a virtual layer. So virtual layer is nothing but this virtual platform device management whatever say, that is a virtual layer. That virtual layer is created between the operating system and the applications. And here whatever this virtual layer has been created, it is created between the operating system and the application, and in this system only one kernel is installed. So that is nothing but the Solaris kernel. Only one kernel is installed and the hardware is not virtualized, rather the operating system and its devices are virtualized. So here the hardware, whatever the base hardware is there, that hardware is not virtualized. The operating system and its devices, means the devices with respect to an OS, those are virtualized, providing process within the container with the impression that they are only process on the system. Here they are virtualized, providing process within a container, and it will create an impression that they are the only process on the system. One or more containers can be created, and each have its own application, network stacks, network addresses, ports, user accounts, and so on. And these are called as zones. So here zone 1 and zone 2, whatever we have written, those are the separate containers. Those are the separate containers. That means each of the containers, whatever is there, they can have its own application, network accesses, user accounts, addresses of a network, network stacks, then network ports, all those things will be present separately. And whatever the CPU resources are, the CPU resources will be divided among the containers and the system-wide processes. So this CPU resource, whatever is there, this you can see global zone, zone 1 and zone 2. So the CPU resources will be present, and these resources will be shared, and it will be divided among the system wide processes. Solaris 10 ಇದು operating system. Solaris 10 ಅನ್ನೋದು operating system. ಇದರಲ್ಲಿ containers ಅಥವಾ zones ಅಂತ ಇರುತ್ತೆ. ಅದು ಏನು ಮಾಡುತ್ತೆ ಅಂದರೆ ಒಂದು ವರ್ಚುವಲ್ ಲೇಯರ್ನ ಕ್ರಿಯೇಟ್ ಮಾಡುತ್ತೆ ಆಪರೇಟಿಂಗ್ ಸಿಸ್ಟಮ್ಮು ಮತ್ತು ಅಪ್ಲಿಕೇಶನ್ಸ್ ಮಧ್ಯದಲ್ಲಿ. ಆಪರೇಟಿಂಗ್ ಸಿಸ್ಟಮ್ಮು ಮತ್ತು ಅಪ್ಲಿಕೇಶನ್ ಮಧ್ಯದಲ್ಲಿ ಒಂದು ಕಂಟೈನರ್ ಅಥವಾ ಝೋನ್ಸ್ ಅಂತ ಕ್ರಿಯೇಟ್ ಮಾಡುತ್ತೆ.
ಈ ಟೈಪ್ ಆಫ್ ಸಿಸ್ಟಮ್ಸ್ ಅಲ್ಲಿ ಅಂದ್ರೆ ಪ್ಯಾರಲಲ್ ವರ್ಚುವಲೈಸೇಷನ್ ಮೆಥಡ್ ಯೂಸ್ ಮಾಡಿರ್ತೀವಲ್ಲ ಆ ಟೈಪ್ ಸಿಸ್ಟಮ್ಸ್ ಅಲ್ಲಿ ಒಂದೇ ಒಂದು ಕರ್ನಲ್ ಇರುತ್ತೆ, ಅದು ಇನ್ಸ್ಟಾಲ್ಡ್ ಇರುತ್ತೆ, ಮತ್ತೆ ಹಾರ್ಡ್ವೇರ್ ಇಲ್ಲಿ ವರ್ಚುವಲೈಸ್ಡ್ ಆಗಿರಲ್ಲ. ಅಂದ್ರೆ ಬೇಸ್ ಹಾರ್ಡ್ವೇರ್ ಇರೋಲ್ಲ, ಆ ಬೇಸ್ ಹಾರ್ಡ್ವೇರ್ ನ ವರ್ಚುವಲೈಸೇಷನ್ ಮಾಡಿರೋದಿಲ್ಲ, ಆದ್ರೆ ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಅದರದ್ದು ಡಿವೈಸಸ್ ನ ವರ್ಚುವಲೈಸೇಷನ್ ಮಾಡಿರ್ತಾರೆ. ಇದರಿಂದ ಏನು ಉಪಯೋಗ ಅಂದ್ರೆ ಪ್ರತಿಯೊಂದು ಪ್ರಾಸೆಸ್ಸು ಕಂಟೈನರ್ ಇರುತ್ತೆ, ಆ ಪ್ರಾಸೆಸ್ಗೆ ಏನು ಅನಿಸುತ್ತೆ ಅಂದರೆ ಅದೊಂದೇ ಪ್ರಾಸೆಸ್ಸು ಸಿಸ್ಟಮಲ್ಲಿ ರನ್ ಆಗ್ತಾ ಇರೋದು ಅಂತ ಅನಿಸುತ್ತೆ. ಈ ರೀತಿ ನಾವು ಎಷ್ಟು ಕಂಟೈನರ್ಸ್ ಅದು ಕ್ರಿಯೇಟ್ ಮಾಡ್ಬೋದು, ಕಂಟೈನರ್ಸ್ನ ಈ ಒಂದು ಝೋನ್ಸ್ ಅಂತ ಕೂಡ ಕರೀತಾರೆ. ಈ ರೀತಿ ನಮಗೆ ಎಷ್ಟು ಕಂಟೈನರ್ಸ್ ಬೇಕು ಅಥವಾ ಎಷ್ಟು ಝೋನ್ಸ್ ಬೇಕು ಅಷ್ಟು ಝೋನ್ಸ್ನ ನಾವು ಕ್ರಿಯೇಟ್ ಮಾಡ್ಕೊಬೋದು. ಆಮೇಲೆ ಪ್ರತಿಯೊಂದು ಝೋನಲ್ಲೂ ಅಥವಾ ಪ್ರತಿಯೊಂದು ಕಂಟೈನರಲ್ಲೂ ತನ್ನದೇ ಆದಂಥ ಅಪ್ಲಿಕೇಶನ್ಸು, ನೆಟ್ವರ್ಕ್ ಸ್ಟ್ಯಾಕ್ಸು, ನೆಟ್ವರ್ಕ್ ಅಡ್ರೆಸ್ಸು, ಮತ್ತು ಪೋರ್ಟ್ಸು, ಯೂಸರ್ ಅಕೌಂಟ್ಸು ಮತ್ತು ಹಲವಾರು ಇರುತ್ತೆ. ಆದರೆ CPU ರಿಸೋರ್ಸಸ್ ಏನಿದೆಯಲ್ಲ, ಆ CPU ರಿಸೋರ್ಸಸ್ಸು ಈ ಕಂಟೈನರ್ಸ್ ಒಳಗಡೆ, ಅಂದರೆ ಪ್ರತಿಯೊಂದು ಕಂಟೈನರ್ಸಿಗೂ CPU ರಿಸೋರ್ಸ್ನ ಅಲೋಕೇಟ್ ಮಾಡಿರುತ್ತೆ. ಅಂದರೆ ಪ್ರತಿಯೊಂದು ಕಂಟೈನರ್ಸ್ಗೂ CPU ರಿಸೋರ್ಸ್ನ ಡಿವೈಡ್ ಮಾಡಿರುತ್ತೆ. ಎಷ್ಟು ಝೋನ್ಸ್ ಇರುತ್ತೆ, ಎಲ್ಲ ಝೋನ್ಸಿಗೂ CPU ರಿಸೋರ್ಸಸ್ನ ಅಲೋಕೇಟ್ ಆಗಿರುತ್ತೆ. ಆಮೇಲೆ ಈವನ್ ಸಿಸ್ಟಮ್ ವೈಡು ಅವೈಲೇಬಲ್ ಇರುತ್ತೆ. ಯಾವುದು CPU ರಿಸೋರ್ಸ್ ಸಿಸ್ಟಮ್ ವೈಡ್ ಪ್ರೊಸೆಸ್ಗೂ ಅವೈಲೇಬಲ್ ಇರುತ್ತೆ, ಜೊತೆಗೆ ಪ್ರತಿಯೊಂದು ಕಂಟೈನರ್ಸ್ ಝೋನ್ಸಿಂದ ಈ ಝೋನ್ಸ್ಗೂ CPU ರಿಸೋರ್ಸಸ್ನ ಡಿವೈಡ್ ಮಾಡಿರಲ್ಪಟ್ಟಿರುತ್ತೆ. ಯಾವುದು ಪ್ಯಾರಾ ವರ್ಚುವಲೈಸೇಷನ್ ಮೆಥಡಾಲಜಿ, ವರ್ಚುವಲ್ ಮೆಷಿನ್ಸ್ ಅಲ್ಲಿ ಪ್ಯಾರಾ ವರ್ಚುವಲೈಸೇಷನ್. ಸೊ ಇಲ್ಲಿ ಸೋಲಾರಿಸ್ ಕರ್ನಲ್ ಅಂತ ಇದೆಯಲ್ಲ, ಅದು ಏನು ಆಪರೇಟಿಂಗ್ ಸಿಸ್ಟಮ್, ಅದರ ಮೇಲ್ಗಡೆ ಒಂದು ವರ್ಚುವಲ್ ಲೇಯರ್ ಕ್ರಿಯೇಟ್ ಆಗಿರುತ್ತೆ. ಆ ವರ್ಚುವಲ್ ಲೇಯರ್ ಏನು ಅಂದರೆ ಆಪರೇಟಿಂಗ್ ಸಿಸ್ಟಮು ಮತ್ತು ಅಪ್ಲಿಕೇಶನ್ಸ್ ಮಧ್ಯದಲ್ಲಿ. ಸೊ ಇದು ಸೋಲಾರಿಸ್ ಕರ್ನಲ್ ಅನ್ನೋದು ಆಪರೇಟಿಂಗ್ ಸಿಸ್ಟಮ್, ಆಮೇಲೆ ಝೋನ್ ಒನ್ ಝೋನ್ ಟು ಅಂತಿದೆಲ್ಲ ಇವು ಕಂಟೈನರ್ಸ್ ಅಥವಾ ಝೋನ್ಸು, ಇಲ್ಲಿ ಅಪ್ಲಿಕೇಶನ್ಸ್ ಇರುತ್ತೆ. ಸೊ ನಮಗೆ ಇಲ್ಲಿ ವರ್ಚುವಲ್ ಪ್ಲಾಟ್ಫಾರ್ಮ್ ಮತ್ತು ಡಿವೈಸ್ ಮ್ಯಾನೇಜ್ಮೆಂಟ್ ಅಂತ ಈ ಡಯಾಗ್ರಾಮ್ ಅಲ್ಲಿ ಇದೆಯಲ್ಲ, ಅದು ಏನು ವರ್ಚುವಲ್ ಲೇಯರ್. ಈ ವರ್ಚುವಲ್ ಲೇಯರ್ ಎಲ್ಲಿದೆ, ಅಪ್ಲಿಕೇಶನ್ಸು ಮತ್ತು ಆಪರೇಟಿಂಗ್ ಸಿಸ್ಟಮ್ ಮಧ್ಯದಲ್ಲಿದೆ. ಇದು ಯಾವುದು ಪ್ಯಾರಾ ವರ್ಚುವಲೈಸೇಷನ್. ನಾವು ವರ್ಚುವಲ್ ಮೆಷಿನ್ ಇಂಪ್ಲಿಮೆಂಟೇಷನ್ ಬೈ ಕನ್ಸಿಡರಿಂಗ್ ದ ಪ್ಯಾರಾ ವರ್ಚುವಲೈಸೇಷನ್. Although the virtual machine concept is very useful, it is difficult to implement. Why it is difficult to implement? Because the much work is required to provide an exact duplicate of an underlining machine. Remembering that the underlining machine will be having a two modes, one will be a kernel mode, another one will be a user mode. Para virtualization mukhantara virtual machines implement model. ಸೊ ವರ್ಚುವಲ್ ಕಾನ್ಸೆಪ್ಟು ಭಾಳ ಯೂಸ್ಫುಲ್ ಇದೆ, ಆದರೆ ಇದನ್ನು ಇಂಪ್ಲಿಮೆಂಟ್ ಮಾಡೋದು ಡಿಫಿಕಲ್ಟ್. ಯಾಕೆ ಡಿಫಿಕಲ್ಟು ಅಂದರೆ ಎಕ್ಸಾಕ್ಟಾಗಿ ಡೂಪ್ಲಿಕೇಟ್ ಕಾಪಿ ಆಫ್ ದ ಅಂಡರ್ಲೈನಿಂಗ್ ಮೆಷಿನ್ನ ಪ್ರೊವೈಡ್ ಮಾಡಬೇಕು. ನೀವು ಒಂದು ನೆನ್ಪಿಟ್ಕೊಬೇಕು ಏನು ಅಂದರೆ, ಅಂಡರ್ಲೈನಿಂಗ್ ಮೆಷಿನ್ನಲ್ಲಿ ಎರಡು ಮೋಡ್ಸ್ ಇರುತ್ತೆ, ಒಂದು ಕರ್ನಲ್ ಮೋಡು, ಇನ್ನೊಂದು ಯೂಸರ್ ಮೋಡ್. ದ ವರ್ಚುವಲ್ ಮೆಷಿನ್ ಸಾಫ್ಟ್ವೇರ್ ಕ್ಯಾನ್ ರನ್ ಇನ್ ದ ಕರ್ನಲ್ ಮೋಡ್ since it is an operating system. So kernel is nothing but a kernel is the main core part of an operating system. So where the operating system will be present, the operating system is running. That means the virtual machine software can run in the kernel mode also, but here the operating system will be present. Therefore the virtual machine itself can execute in only the user mode. That means we need to implement the virtual machine in the user mode. Just as the physical machine will be having a two modes, as I told, it will be having a kernel mode and the user mode. So the physical machine will be having a two modes. So even the virtual machine should also have the two modes. It is the consequently it should have the virtual user mode and the virtual kernel mode, and both of which will be running in the physical user mode, because we are implementing the virtual machine in the user mode. So therefore virtual user mode as well as the virtual kernel mode should be present in the user mode. Those actions that cause a transfer from user mode to the kernel mode on the real machine must also cause a transfer from virtual user mode to the virtual kernel mode on the virtual machine, such as system call or an attempt to execute the privileged instruction, because it will be requiring the transformation from user mode to the kernel mode. Similarly, here also it requires a transformation from user mode to the kernel mode,
but that is on the real machine, but here it is on the virtual machine. So it requires a transfer from virtual user mode to that virtual kernel mode. Virtual machine paravirtualization mukantara implement madodu yav riti. So virtual machine software enide ala adu kernel mode alli run agutte, kernel mode alli ಇರುತ್ತೆ. ಯಾಕಂದ್ರೆ ವರ್ಚುವಲ್ ಮೆಷಿನ್ ಸಾಫ್ಟ್ವೇರ್ ಏನಿಲ್ಲ ಅದು ಕರ್ನಲ್ ಮೋಡ್ ಅಲ್ಲಿ ನಾವು ಯಾವಾಗ ಯೂಸ್ ಮಾಡಿದ್ರೆ, ಕರ್ನಲ್ ಮೋಡ್ ಅಂದ್ರೆ ಏನು, ಕರ್ನಲ್ ಅಲ್ಲಿ ಅಂದ್ರೆ ಏನು ಕೋರ್ ಪಾರ್ಟ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಅದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ರನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ವರ್ಚುವಲ್ ಮೆಷಿನ್ನ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ್ರೆ ವರ್ಚುವಲ್ ಮೆಷಿನ್ನ ನಾವು ಯೂಸರ್ ಮೋಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ನಾ ಈಗ ತಾನೇ ಹೇಳಿದೆ ನಿಮಗೆ ವರ್ಚುವಲ್ ಮೆಷಿನ್ ನಾರ್ಮಲ್ ಮೆಷಿನ್ಸ್ ಅಲ್ಲಿ ಟೂ ಮೋಡ್ಸ್ ಇರುತ್ತೆ, ಒಂದು ಕರ್ನಲ್ ಮೋಡು, ಇನ್ನೊಂದು ಯೂಸರ್ ಮೋಡ್. ಸೊ ನಾವು ವರ್ಚುವಲ್ ಮೆಷಿನ್ನ ಕರ್ನಲ್ ಮೋಡ್ ಒಳಗಾದರೂ ಇಂಪ್ಲಿಮೆಂಟ್ ಮಾಡ್ಬೋದು ಅಥವಾ ಯೂಸರ್ ಮೋಡಲ್ಲೂ ಇಂಪ್ಲಿಮೆಂಟ್ ಮಾಡ್ಬೋದು. ಕರ್ನಲ್ ಮೋಡಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇರೋದಕ್ಕೋಸ್ಕರ ನಾವು ಯೂಸರ್ ಮೋಡಲ್ಲಿ ವರ್ಚುವಲ್ ಮೆಷಿನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಯಾವ ರೀತಿ ನಮಗೆ ಫಿಸಿಕಲ್ ಮೆಷಿನ್ ಒಳಗೆ ಎರಡು ಮೋಡ್ ಇರುತ್ತಲ್ಲ, ಕರ್ನಲ್ ಮೋಡು ಮತ್ತು ಯೂಸರ್ ಮೋಡ್, ಅದೇ ರೀತಿ ವರ್ಚುವಲ್ ಮೆಷಿನ್ ಒಳಗೆ ಕೂಡ ಎರಡು ಮೋಡ್ ಇರಬೇಕು, ಒಂದು ಯೂಸರ್ ಮೋಡ್ ಮತ್ತು ಒಂದು ಕರ್ನಲ್ ಮೋಡ್. ಅದನ್ನೇ ನಾವು ವರ್ಚುವಲ್ ಯೂಸರ್ ಮೋಡ್ ಮತ್ತು ವರ್ಚುವಲ್ ಕರ್ನಲ್ ಮೋಡ್ ಅಂತ ಕರಿತೀವಿ. ಯಾವ ರೀತಿ ಆಕ್ಷನ್ಸ್ ಅಕ್ಕರ್ ಆಗುತ್ತಲ್ಲ ಟ್ರಾನ್ಸ್ಫರಿಂಗ್ ಫ್ರಮ್ ಯೂಸರ್ ಮೋಡ್ ಟು ದ ಕರ್ನಲ್ ಮೋಡ್ ಆಫ್ ದ ರಿಯಲ್ ಮೆಷಿನ್, ಅಂದರೆ ಯಾವುದಕ್ಕೋಸ್ಕರ ಟ್ರಾನ್ಸ್ಫಾರ್ಮೇಷನ್ ಯೂಸರ್ ಮೋಡಿಂದ ಕರ್ನಲ್ ಮೋಡ್ಗೆ ರಿಯಲ್ ಮೆಷಿನ್ಸ್ ಅಲ್ಲಿ ಆಗುತ್ತಲ್ಲ, ಸೇಮ್ ಅದೇ ಸಲುವಾಗಿ ಈವನ್ ವರ್ಚುವಲ್ ಮೆಷಿನ್ಸ್ ಒಳಗೆ ಕೂಡ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಯಾವುದು ಯೂಸರ್ ಮೋಡಿಂದ ಕರ್ನಲ್ ಮೋಡ್, ಅಂದರೆ ಯಾವುದು ವರ್ಚುವಲ್ ಯೂಸರ್ ಮೋಡಿಂದ ವರ್ಚುವಲ್ ಕರ್ನಲ್ ಮೋಡ್ಗೆ, ಯಾವುದಲ್ಲಿ ವರ್ಚುವಲ್ ಮೆಷಿನ್ಸ್ ಅಲ್ಲಿ ಯಾವಾಗ ಟ್ರಾನ್ಸ್ಫಾರ್ಮೇಷನ್ ನೆಸೆಸರಿ ಯೂಸರ್ ಮೋಡಿಂದ ಕರ್ನಲ್ ಮೋಡಿಗೆ, ಅಂದರೆ ಸಿಸ್ಟಮ್ ಕಾಲು ಅಥವಾ ಪ್ರಿವಿಲೇಜ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡಬೇಕಾದಾಗೆ ಅದು ಯೂಸರ್ ಮೋಡಿಂದ ಕರ್ನಲ್ ಮೋಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾವ ರೀತಿ ಯೂಸರ್ ಮೋಡಿಂದ ಕರ್ನಲ್ ಮೋಡಿಗೆ ರಿಯಲ್ ಮೆಷಿನ್ಸ್ ಒಳಗೆ ಟ್ರಾನ್ಸ್ಫರ್ ಆಗುತ್ತಲ್ಲ, ಅದೇ ರೀತಿ ವರ್ಚುವಲ್ ಮೆಷಿನ್ಸಲ್ಲೂ ಸಹ ಯೂಸರ್ ಮೋಡಿಂದ ಕರ್ನಲ್ ಮೋಡಿಗೆ ಟ್ರಾನ್ಸ್ಫರ್ ಆಗಬೇಕು. ಇಲ್ಲಿ ನಾವು ವರ್ಚುವಲ್ ಯೂಸರ್ ಮೋಡ್ ಮತ್ತು ವರ್ಚುವಲ್ ಕರ್ನಲ್ ಮೋಡ್ ಅಂತ ಕರಿತೀವಿ. ಅಂದರೆ ಇಲ್ಲಿ ವರ್ಚುವಲ್ ಯೂಸರ್ ಮೋಡಿಂದ ವರ್ಚುವಲ್ ಕರ್ನಲ್ ಮೋಡಿಗೆ ಟ್ರಾನ್ಸ್ಫರ್ ಆಗಬೇಕು, ಯಾಕಂದರೆ ಆ್ಯಕ್ಷನ್ಸ್ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ. ಸೊ ಯಾವ ರೀತಿ ಆ್ಯಕ್ಷನ್ಸ್ ಮಾಡಬೇಕಾದ್ರೆ ಯೂಸರ್ ಮೋಡಿಂದ ಕರ್ನಲ್ ಮೋಡಿಗೆ ಜಂಪ್ ಆಗಬೇಕು, ಅದೇ ರೀತಿ ಈವನ್ ವರ್ಚುವಲ್ ಮೆಷಿನ್ಸ್ ಒಳಗೂ ಯೂಸರ್ ಮೋಡಿಂದ ಕರ್ನಲ್ ಮೋಡಿಗೆ ಜಂಪ್ ಆಗಿ ಆ್ಯಕ್ಷನ್ಸ್ನ ಕಂಪ್ಲೀಟ್ ಮಾಡಬೇಕು. ಬಟ್ ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಟೈಮ್. ಯಾಕಂದರೆ ರಿಯಲ್ ಇನ್ಪುಟ್ ಔಟ್ಪುಟ್ ರಿಯಲ್ ಇನ್ಪುಟ್ ಔಟ್ಪುಟ್ ಏನಿದೆಯಲ್ಲ ಅದು 100 ಮಿಲಿ ಸೆಕೆಂಡ್ಸ್ ತೊಗೊಳತ್ತೆ, ಆದರೆ ವರ್ಚುವಲ್ ಮೆಷಿನ್ಸಲ್ಲಿ ಇನ್ಪುಟ್ ಔಟ್ಪುಟ್ಟು ಕಡಿಮೆ ಸಮಯ ಆದರೂ ತೊಗೊಬೋದು ಅಥವಾ ಜಾಸ್ತಿ ಟೈಮ್ ಆದರೂ ತೊಗೊಬೋದು. ಕಡಿಮೆ ಸಮಯ ಯಾವಾಗ ತೊಗೊಳುತ್ತೆ ಅಂದರೆ ಸ್ಪೂಲ್ಡ್ ಇದ್ದಾಗೆ, ಜಾಸ್ತಿ ಟೈಮ್ ಯಾವಾಗ ತೊಗೊಳುತ್ತೆ ಅಂದರೆ ಇಂಟರ್ಪ್ರಿಟ್ ಆದಾಗೆ. ರೈಟ್, ಆಸ್ ಐ ಟೋಲ್ಡ್ ದೇರ್ ಈಸ್ ಎ ರಿಕ್ವೈರ್ಮೆಂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಫ್ರಮ್ ಯೂಸರ್ ಮೋಡ್ ಟು ದ ಕರ್ನಲ್ ಮೋಡ್ ಟು ಕಂಪ್ಲೀಟ್ ದ ಆಕ್ಷನ್. ರೈಟ್, ಇನ್ ಕೇಸ್ ಆಫ್ ಆನ್ ವರ್ಚುವಲ್ ಮೋಡ್, ಈವನ್ ಇನ್ ಕೇಸ್ ಆಫ್ ಆನ್ ರಿಯಲ್ ಮೆಷಿನ್ಸ್. ಸೊ ವಾಟ್ ಈಸ್ ದ ಡಿಫ್ರೆನ್ಸ್? ದ ಮೇಜರ್ ಡಿಫ್ರೆನ್ಸ್ ಆಫ್ ಕೋರ್ಸ್ ಇಸ್ ದ ಟೈಮ್. ವೆರ್ ಆಸ್ ಇನ್ ಕೇಸ್ ಆಫ್ ಆನ್ ರಿಯಲ್ ಮೆಷಿನ್ಸ್ ದ ಇನ್ಪುಟ್ ಔಟ್ಪುಟ್ ಮೈಟ್ ಟೇಕ್ 100 ಮಿಲಿ ಸೆಕೆಂಡ್ಸ್, ವೆರ್ ಆಸ್ ಇನ್ ಕೇಸ್ ಆಫ್ ಆನ್ ವರ್ಚುವಲ್ ಮೆಷಿನ್ಸ್ ದಟ್ ಇಸ್ ದ ವರ್ಚುವಲ್ ಇನ್ಪುಟ್ ಔಟ್ಪುಟ್ ಮೈಟ್ ಟೇಕ್ ಅ ಲೆಸ್ ಟೈಮ್ ಆರ್ ಇಟ್ ಮೈ ಟೇಕ್ ಮೋರ್ ಟೈಮ್. ಇಟ್ ವಿಲ್ ಬಿ ಟೇಕಿಂಗ್ ಲೆಸ್ ಟೈಮ್ ವೆನ್ ಇಟ್ ಈಸ್ ಸ್ಪೂಲ್ಡ್ ಅಂಡ್ ಇಟ್ ಮೇ ಟೇಕ್ ಮೋರ್ ಟೈಮ್ ವೆನ್ ಇಟ್ ಈಸ್ ಇಂಟ್ರಪ್ಟೆಡ್. VMware. ಸೊ VMware ವರ್ಕ್ಸ್ಟೇಷನ್ಸ್ ರನ್ಸ್ ಆಸ್ ಅನ್ ಅಪ್ಲಿಕೇಶನ್ ಆನ್ ದ ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಸಚ್ ಆಸ್ ಅ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಆರ್ ಅ ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂಡ್ ಹಲೋಸ್ ದ ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಟು ಕನ್ಕರೆಂಟ್ಲಿ ರನ್ ಸೆವರಲ್ ಡಿಫ್ರೆಂಟ್ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ಸ್ ಆಸ್ ಇಂಡಿಪೆಂಡೆಂಟ್ ವರ್ಚುವಲ್ ಮೆಷಿನ್. ದಟ್ ಮೀನ್ಸ್ ಯೂಸಿಂಗ್ ದಿಸ್ VMware ವಿ ಕ್ಯಾನ್ ಹ್ಯಾವ್ ದ ಆಪರೇಟಿಂಗ್ ಸಿಸ್ಟಮ್ ಆನ್ ದ ಹೋಸ್ಟ್, ದಟ್ ಮೀನ್ಸ್ ಆನ್ ವಿಚ್ ವಿ ಆರ್ ಇನ್ಸ್ಟಾಲಿಂಗ್ ದಿಸ್ VMware. There it will be having one operating system and that will be called as a host operating system. So above that one we can have concurrently running other operating systems, concurrently running other operating system as a guest operating system, and this is provided with VMware workstations. VMware workstation. So ಇದು ಒಂದು application. ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಎಲ್ಲಿ ವಿಂಡೋಸು ಮತ್ತು ಲೈನಕ್ಸ್ ಮೇಲೆ ರನ್ ಮಾಡ್ಬೋದು. ಇದು ರನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದು ಬೇರೆ
ಕನ್ಕರೆಂಟ್ ಆಗಿ ಬೇರೆ ಆಪರೇಟಿಂಗ್ ಸಿಸ್ಟಮ್ನ ಅಂದರೆ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಲ್ಲ, ಡಿಫ್ರೆಂಟ್ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ನ ಇಂಡಿಪೆಂಡೆಂಟ್ ಆಗಿ ವರ್ಚುವಲ್ ಮೆಷಿನ್ಸ್ನಲ್ಲಿ ರನ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. VMware ಅನ್ನೋದು ನಾವು ಇನ್ಸ್ಟಾಲ್ ಮಾಡಿದರೆ ಯಾವಾಗ ಇನ್ಸ್ಟಾಲ್ ಮಾಡ್ತೀವಿ, ಒಂದು PCಯಲ್ಲಿ, ಒಂದು PCಯಲ್ಲಿ ಏನು ಅದರೊಳಗೆ ಆಲ್ರೆಡಿ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ, ಅದನ್ನು ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಉದಾಹರಣೆಗೆ ಅದು ವಿಂಡೋಸ್ ಇರ್ಬೋದು ಅಥವಾ ಲೈನಕ್ಸ್ ಇರ್ಬೋದು. ಅದ್ರ ಜೊತೆಗೆ ಅಂದರೆ ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ನು ರನ್ ಆಗ್ತಾ ಇರುತ್ತೆ, ಅದರ ಜೊತೆಗೆ ಬೇರೆ ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ನು ರನ್ ಮಾಡೋದಕ್ಕೋಸ್ಕರ ಅವಕಾಶ ಮಾಡಿಕೊಡುತ್ತೆ. ಯಾವುದು? ಈ VMware ವರ್ಕ್ ಸ್ಟೇಷನ್ಸ್. ಆ ಬೇರೆ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಲ್ಲ ಅವು ಯಾವುವು? ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಕನ್ಕರೆಂಟ್ ಆಗಿ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ಮು ಅದ್ರ ಜೊತೆಗೆ ಯಾವ ಸಿಸ್ಟಮಲ್ಲಿ ಈ VMware ಇನ್ಸ್ಟಾಲ್ ಮಾಡಿರ್ತಲ್ಲ ಆಪರೇಟಿಂಗ್ ಸಿಸ್ಟಮ್ಮು ಎರಡೂ ರನ್ ಆಗುತ್ತೆ. ಹಿಯರ್ ದ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ವಿಲ್ ಬಿ ರನ್ನಿಂಗ್ ಕನ್ಕರೆಂಟ್ಲಿ ಈವನ್ ದ ಆಪರೇಟಿಂಗ್ ಸಿಸ್ಟಮ್ ಆನ್ ವಿಚ್ VMware ಹ್ಯಾಸ್ ಬೀನ್ ಇನ್ಸ್ಟಾಲ್ಡ್, ದಟ್ ಪರ್ಟಿಕ್ಯುಲರ್ ಆಪರೇಟಿಂಗ್ ಸಿಸ್ಟಮ್ ಕ್ಯಾನ್ ಆಲ್ಸೋ ರನ್. ಈಸ್ ಅ ಕನ್ಕರೆಂಟ್ಲಿ ಇಟ್ ವಿಲ್ ಬಿ ರನ್ನಿಂಗ್ several different guest operating system as an independent virtual machine along with it will be running the host operating system also. That host operating system can be a Windows or it can be a Linux operating system. VMware workstation, as I told, it will be running as an application on the host operating system and it allows concurrently to run several operating system, and this host operating system can be on Windows or it can be on Linux operating system. Here in this particular diagram we can see the host operating system is the Linux operating system, and here the Linux operating system, above that there is a virtual layer. Above the virtual layer we can see there are three operating systems. That is, the three operating systems are run on a virtual machine, and these operating systems are FreeBSD, Windows NT and Windows XP. And these are the operating systems which are running as a guest operating system on the host operating system, which one? Linux. So here the virtualization layer, whatever is there, this virtualization layer is the heart of the VMware, and it will be abstracting the physical hardware into isolated virtual machines running as a guest OS. That means whatever this physical hardware is there, that is a CPU, memory and input output devices, these will be isolated to the virtual machines. That means a CPU, memory and the input output devices can be accessed by this guest operating systems, and the physical disk the guest owns and manages is really just file within the file system of a host operating system. That means whatever the files will be created and which is managed by an operating by an virtual operating system is nothing but a file within the file system of a host operating system. That means everything will be present within the host operating system. To create an identical guest instance, we can copy the file. That means the copying the file to another location protects the guest instance against the disaster at the original site. That means it will not allow the copying of a file from one location to another location. That means this will be this will show that the virtualization can improve the efficiency of the system administration as well as the system resource use. That means the resources will be protected. Here we cannot do the copying of a file from one location to another location. That means one guest cannot copy into another guest. ವರ್ಚುವಲೈಸೇಷನ್ ಮೆಷಿನ್ ಏನಿದೆಯಲ್ಲ, ವರ್ಚುವಲ್ ವರ್ಕ್ ಸ್ಟೇಷನ್ಸು ರನ್ ಮಾಡ್ಬೋದು ಅಂತ ಹೇಳಿದೆ ನಾನು. ಯಾವ ರೀತಿ? ಒಂದು ಅಪ್ಲಿಕೇಶನ್ ರೀತಿ ರನ್ ಮಾಡ್ಬೋದು. ಯಾವುದರಲ್ಲಿ? ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಒಳಗೆ ರನ್ ಮಾಡ್ಬೋದು ಅಂತ ಹೇಳಿದೆ. ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಅಥವಾ ಲೈನಕ್ಸ್ ಇರ್ಬೋದು. ಅದರ ಮೇಲುಗಡೆ ನಾವು ಎಷ್ಟು ಬೇಕು ಅಷ್ಟು ಡಿಫ್ರೆಂಟ್ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡ್ಬೋದು ಮತ್ತು ರನ್ ಮಾಡ್ಬೋದು ಅಂತ ಹೇಳಿದೆ. ಇಲ್ಲಿ ಉದಾಹರಣೆಗೆ ಈ ಡಯಾಗ್ರಾಮಲ್ಲಿ ನೋಡ್ಬೋದು ನೀವು, ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಯಾವುದು? ಲೈನಕ್ಸ್ನ ತೊಗೊಂಡಿದ್ವಿ.
ಈ ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ವರ್ಚುವಲ್ ಲೇಯರ್ ಅಂತ ಇದೆ. ಆ ವರ್ಚುವಲ್ ಲೇಯರ್ ಮೇಲ್ಗಡೆ ನೀವು ನೋಡಬಹುದು ಮೂರು ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ಸ್ ಇದಾವೆ. ಒಂದು ಫ್ರೀ ಬಿ ಎಸ್ ಡಿ, ಇನ್ನೊಂದು ವಿಂಡೋಸ್ ಎನ್ ಟಿ, ಇನ್ನೊಂದು ವಿಂಡೋಸ್ ಎಕ್ಸ್ ಪಿ. ಇವು ಮೂರು ಏನು ಆಪರೇಟಿಂಗ್ ಸಿಸ್ಟಮ್, ಆದರೆ ಇವು ಯಾವುದು ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್. ಇದು ಯಾವುದ್ರ ಬೇಸಿಸ್ ಮೇಲೆ ಕ್ರಿಯೇಟ್ ಮಾಡಿರೋದು, VMware ಅಂದರೆ ವರ್ಚುವಲೈಸೇಷನ್ ಲೇಯರ್ ಬೇಸಿಸ್ ಮೇಲೆ ಈ ಮೂರು ಆಪರೇಟಿಂಗ್ ಸಿಸ್ಟಮ್ನ ಕ್ರಿಯೇಟ್ ಮಾಡಿರೋದು. ಇದು ಯಾವುದು ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್. ಈ ಮೂರು ಆಪರೇಟಿಂಗ್ ಸಿಸ್ಟಮು ಯಾವ ಬೇಸ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ರನ್ ಆಗ್ತಾ ಇದೆ, ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಯಾವುದು ಲೈನಕ್ಸ್. ಅಂದರೆ ಲೈನಕ್ಸ್ ಮೇಲ್ಗಡೆ ನಾವು ಮೂರು ಡಿಫರೆಂಟ್ ಆಪರೇಟಿಂಗ್ ಸಿಸ್ಟಮ್ನ ಗೆಸ್ಟ್ ಆಗಿ ರನ್ ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ವರ್ಚುವಲೈಸೇಷನ್ ಲೇಯರ್ ಏನಿದೆಯಲ್ಲ, ಈ ವರ್ಚುವಲೈಸೇಷನ್ ಲೇಯರ್ ಬಂದು ಏನು ಹಾರ್ಟ್ ಆಫ್ ದ VMware. VMware ಹಾರ್ಟ್ ಅಂದರೆ ಯಾವುದು ವರ್ಚುವಲೈಸೇಷನ್ ಲೇಯರ್. ಈ ವರ್ಚುವಲೈಸೇಷನ್ ಲೇಯರ್ ಇರೋದ್ರಿಂದ ನಾವು ಎಷ್ಟು ಗೆಸ್ಟ್ನಾದರೂ ಕ್ರಿಯೇಟ್ ಮಾಡ್ಬೋದು, ಆ ಗೆಸ್ಟಲ್ಲಿ ನಾವು ಎಷ್ಟಾದರೂ ಆಪರೇಟಿಂಗ್ ಸಿಸ್ಟಮ್ನ ರನ್ ಮಾಡ್ಬೋದು. ಆಮೇಲೆ ಈ ವರ್ಚುವಲೈಸೇಷನ್ ಲೇಯರ್ ಏನಿದೆಯಲ್ಲ, ಇದು ಏನು ಮಾಡುತ್ತೆ ಅಂದರೆ ಫಿಸಿಕಲ್ ಹಾರ್ಡ್ವೇರ್ ಏನಿದೆಯಲ್ಲ, ಈ ಫಿಸಿಕಲ್ ಹಾರ್ಡ್ವೇರ್ನ ಐಸೋಲೇಟ್ ಮಾಡುತ್ತೆ ವರ್ಚುವಲ್ ಮೆಷಿನ್ಸ್ಗೆ. ಅಂದರೆ ಈ CPU ಮತ್ತು ಮೆಮೊರಿ ಮತ್ತು ಇನ್ಪುಟ್ ಔಟ್ಪುಟ್ ಡಿವೈಸಸ್, ಇಲ್ಲಿ ಹಾರ್ಡ್ವೇರ್ ಒಳಗೆ ಏನಿದಾವಲ್ಲ, ಇವೆಲ್ಲವೂ ಈ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮು ಯೂಸ್ ಮಾಡ್ಬೋದು. ಆಮೇಲೆ ಫಿಸಿಕಲ್ ಡಿಸ್ಕ್ ಗೆಸ್ಟ್ ಏನು ಯೂಸ್ ಮಾಡ್ತಾರಲ್ಲ ಮತ್ತು ಮ್ಯಾನೇಜ್ ಮಾಡ್ತಾರಲ್ಲ, ಅದು ಏನು ಫೈಲ್, ಅದು ಒಂದು ಫೈಲ್. ಯಾವುದರಲ್ಲಿ ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಒಳಗೆ ಫೈಲ್. ಅಂದರೆ ಇಲ್ಲಿ ಏನು ನಾವು ಕ್ರಿಯೇಟ್ ಮಾಡ್ತೀವಿ, ಐಡೆಂಟಿಕಲ್ ಗೆಸ್ಟ್ ಇನ್ಸ್ಟೆನ್ಸ್ನ ಏನಾದರೂ ಕ್ರಿಯೇಟ್ ಮಾಡಿ ಕಾಪಿ ಮಾಡೋದಕ್ಕೋಸ್ಕರ ಟ್ರೈ ಮಾಡಿದರೆ, ಕಾಪಿಂಗ್ ಒನ್ ಲೊಕೇಶನಿಂದ ಇನ್ನೊಂದು ಲೊಕೇಶನ್ ಟ್ರೈ ಮಾಡಿದರೆ ಅವಾಗ ಏನಾಗುತ್ತೆ, ಇದು ಪ್ರೊಟೆಕ್ಟ್ ಮಾಡುತ್ತೆ ಗೆಸ್ಟ್ ಇನ್ಸ್ಟೆನ್ಸ್ನ ಡಿಸಾಸ್ಟರ್ ಆ್ಯಟ್ ದ ಒರಿಜಿನಲ್ ಸೈಟ್. ಒಂದು ಒರಿಜಿನಲ್ ಸೈಟ್ ಒಳಗೆ ಡಿಸಾಸ್ಟರ್ ಆಗದೇ ಇರೋ ರೀತಿ ಪ್ರೊಟೆಕ್ಟ್ ಮಾಡುತ್ತೆ. ಅಂದರೆ ಏನು, ಈ ಸಿನಾರಿಯೋ ಯೂಸ್ ಮಾಡೋದ್ರಿಂದ ಅಥವಾ VMware ವರ್ಚುವಲೈಸೇಷನ್ ಯೂಸ್ ಮಾಡೋದ್ರಿಂದ ಸಿಸ್ಟಮ್ ಎಫಿಷಿಯನ್ಸಿ ಅಡ್ಮಿನಿಸ್ಟ್ರೇಷನ್ ಆಗುತ್ತೆ. ಅಂದರೆ ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ದ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್, ಅದರ ಜೊತೆಗೆ ಸಿಸ್ಟಮ್ ರಿಸೋರ್ಸ್ ಯೂಸ್ ಕೂಡ ಭಾಳ ಆಗುತ್ತೆ. ಅಂದರೆ ಒಂದು ಅಪ್ಲಿಕೇಶನ್ನು ಇನ್ನೊಂದು ಅಪ್ಲಿಕೇಶನ್ಸ್, ಅಂದರೆ ಒಂದು ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಇನ್ನೊಂದು ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ನ ಫೈಲ್ನ ಕಾಪಿ ಮಾಡಿ ಅದರೊಳಗೆ ಪೇಸ್ಟ್ ಮಾಡೋಕ್ಕೆ ಬರಲ್ಲ. ಅಥವಾ ಒಂದು ಆಪರೇಟಿಂಗ್ ಸಿಸ್ಟಮ್ ಒಳಗೆ ಕಾಪಿ ಮಾಡಿ ಒಂದು ಲೊಕೇಶನಲ್ಲಿ ಇನ್ನೊಂದು ಲೊಕೇಶನ್ಗೆ ಕಳಿಸೋದಕ್ಕೆ ಬರೋದಿಲ್ಲ. ಇದು ಯಾವುದು VMware. ನೆಕ್ಸ್ಟ್ ಈಸ್ ಜಾವಾ ವರ್ಚುವಲ್ ಮೆಷಿನ್, ದಟ್ ಈಸ್ ಅ JVM. ಜಾವಾ ಈಸ್ ಎ ಪಾಪ್ಯುಲರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ವಿ ಸೇ ದಟ್ ಇಟ್ ಈಸ್ ಆನ್ ಫುಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್ಡ್ ಬೈ ಸನ್ ಮೈಕ್ರೋಸಿಸ್ಟಮ್ಸ್ ಇನ್ ದ ಇಯರ್ 1995. ಇನ್ ಅಡಿಷನ್ ಟು ಆನ್ ಲ್ಯಾಂಗ್ವೇಜ್ ಸ್ಪೆಸಿಫಿಕೇಶನ್ ಆ್ಯಂಡ್ ಅ ಲಾರ್ಜ್ API ಲೈಬ್ರರಿ, ದಟ್ ಇಸ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಲೈಬ್ರರಿ, Java also provides a specification for JVM, that is a Java Virtual Machine. JVM ಅಂದರೆ ಜಾವಾ ವರ್ಚುವಲ್ ಮೆಷಿನು. ಜಾವಾ ಒಂದು ಪಾಪ್ಯುಲರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದನ್ನು ನಾವು ಪ್ಯೂರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಲೂ ಕರಿತೇವೆ. ಇದನ್ನು ಇಂಟ್ರೊಡ್ಯೂಸ್ ಮಾಡಿರೋದು ಸನ್ ಮೈಕ್ರೋಸಿಸ್ಟಮ್ಸು 1995. ಲ್ಯಾಂಗ್ವೇಜ್ ಸ್ಪೆಸಿಫಿಕೇಷನ್ನು ಮತ್ತು ಲಾರ್ಜ್ API ಲೈಬ್ರರಿ ಜೊತೆಗೆ ಇದು ಜಾವಾ ವರ್ಚುವಲ್ ಮೆಷಿನ್ ಸ್ಪೆಸಿಫಿಕೇಷನ್ ಪ್ರೊವೈಡ್ ಮಾಡುತ್ತೆ. ಜಾವಾ ವರ್ಚುವಲ್ ಮೆಷಿನ್ ಅಥವಾ JVM ಈ ಸ್ಪೆಸಿಫಿಕೇಷನ್ನು ಸಹ ಪ್ರೊವೈಡ್ ಮಾಡುತ್ತೆ. ಯಾವುದ್ರ ಜೊತೆಗೆ ಲ್ಯಾಂಗ್ವೇಜ್ ಸ್ಪೆಸಿಫಿಕೇಷನ್, ಅದ್ರ ಜೊತೆಗೆ ಲಾರ್ಜ್ API. ಲಾರ್ಜ್ API ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಲೈಬ್ರರಿ. ಲ್ಯಾಂಗ್ವೇಜ್ ಸ್ಪೆಸಿಫಿಕೇಷನ್ ಮತ್ತು ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಲೈಬ್ರರಿ ಜೊತೆಗೆ JVM ಮೆಷಿನ್, ಅಂದರೆ ಜಾವಾ ವರ್ಚುವಲ್ ಮೆಷಿನ್ JVM ಸ್ಪೆಸಿಫಿಕೇಷನ್ನು ಪ್ರೊವೈಡ್ ಮಾಡುತ್ತೆ. ಯಾವುದು? ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಜಾವಾ ಆಬ್ಜೆಕ್ಟ್ಸ್ ಆರ್ ಸ್ಪೆಸಿಫೈಡ್ ವಿತ್ ಅ ಕ್ಲಾಸ್ ಕನ್ಸ್ಟ್ರಕ್ಟ್ ಆ್ಯಂಡ್ ಎ ಜಾವಾ ಪ್ರೋಗ್ರಾಮ್ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ ಒನ್ ಆರ್ ಮೋರ್ ಕ್ಲಾಸಸ್. ಇಟ್ ಶುಡ್ ಹ್ಯಾವ್ ಅಟ್ ಲೀಸ್ಟ್ ಒನ್ ಕ್ಲಾಸ್. ಫಾರ್ ಈಚ್ ಜಾವಾ ಕ್ಲಾಸ್ ದ ಕಂಪೈಲರ್ ವಿಲ್ ಬಿ ಪ್ರೊಡ್ಯೂಸಿಂಗ್ ಆನ್ ಅ ಬೈಟ್ ಕೋಡ್ ಆ್ಯಂಡ್ ದಟ್ ಬೈಟ್ ಕೋಡ್ ಈಸ್ ನಥಿಂಗ್ ಬಟ್ ಆ್ಯನ್ architectural neutral bytecode output, and that is called as a dot class files, and they will run on any implementation of JVM. That means if you run this bytecode on any of the JVM machines, that is on any of the Java virtual machines, they will be executed.
Java objects are specified by using an construct, that is a class construct, and each of the Java program will be consisting of one or more classes. For each of the Java clause, when we compile the Java program, it will be producing an architectural neutral bytecode output, and that output is created as in dot class files, meaning the file will be having extension of dot class. And if you execute these files, that means these files will be capable of running on any implementation of JVM. That means these class files can be run on Java virtual machines. Java objects specified madodu class construct use madi ondu Java program alli ondu athwa adrikinta jaasti classes irutte. ನಾವು ಯಾವಾಗ ಜಾವಾ ಪ್ರೋಗ್ರಾಮ್ನ ಕಂಪೈಲ್ ಮಾಡ್ತೀವಿ, ಕಂಪೈಲರ್ ಏನು ಮಾಡುತ್ತೆ ಅಂದರೆ ಕಂಪೈಲರು ಬೈಟ್ ಕೋಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಬೈಟ್ ಕೋಡ್ ಯಾವುದು? ಆರ್ಕಿಟೆಕ್ಚರ್ ನ್ಯೂಟ್ರಲ್ ಬೈಟ್ ಕೋಡ್ ಔಟ್ಪುಟ್ ಅಂತ ಕರಿತೀವಿ. ಇದು ಯಾವಾಗಲೂ ಎಕ್ಸ್ಟೆನ್ಷನು ಡಾಟ್ ಕ್ಲಾಸ್ ಇರುತ್ತೆ, ಅಂದರೆ ಡಾಟ್ ಕ್ಲಾಸ್ ಫೈಲ್ಸ್ ಅಂತ ಕರಿತೀವಿ. ಈ ಫೈಲ್ಸ್ನ ನಾವು JVM ಮೆಷಿನ್ ಯಾವುದೇ ಇಂಪ್ಲಿಮೆಂಟೇಷನ್ ಇದನ್ನ ರನ್ ಮಾಡ್ಬೋದು, ಅಂದರೆ ಡಾಟ್ ಕ್ಲಾಸ್ ಫೈಲ್ನ ರನ್ ಮಾಡ್ಬೋದು ಯಾವುದೇ JVM ಮೆಷಿನ್ ಇಂಪ್ಲಿಮೆಂಟೇಷನ್ ಮೇಲೆ. ಅಂದರೆ JVM ಇನ್ಸ್ಟಾಲ್ಡ್ ಎಲ್ಲಿರುತ್ತೆ ಅಲ್ಲ ಅಲ್ಲಿ ನಾವು ಈ ಫೈಲ್ಸ್ನ ರನ್ ಮಾಡ್ಬೋದು. ಯಾವುದು? ಡಾಟ್ ಕ್ಲಾಸ್ ಫೈಲ್ಸ್. ಈ ಡಾಟ್ ಕ್ಲಾಸ್ ಫೈಲ್ಸ್ ಯಾವಾಗ ಬರುತ್ತೆ? ಯಾವಾಗ ನಾವು ಜಾವಾ ಪ್ರೋಗ್ರಾಮ್ನ ಕಂಪೈಲ್ ಮಾಡ್ತೀವಲ್ಲ ಆವಾಗ ಕಂಪೈಲರು ಅದರಲ್ಲಿರುವಂಥ ಪ್ರತಿಯೊಂದು ಕ್ಲಾಸಿಗೂ ಒಂದು ಬೈಟ್ ಕೋಡ್ನ ಕ್ರಿಯೇಟ್ ಮಾಡುತ್ತೆ. ಎರಡು ಕ್ಲಾಸ್ ಇದ್ದರೆ ಎರಡು ಬೈಟ್ ಕೋಡ್ ಕ್ರಿಯೇಟ್ ಆಗುತ್ತೆ, ಮೂರು ಕ್ಲಾಸ್ ಇದ್ದರೆ ಮೂರು ಬೈಟ್ ಕೋಡ್ ಕ್ರಿಯೇಟ್ ಆಗುತ್ತೆ. ಇಫ್ ಇಟ್ ಈಸ್ ಹ್ಯಾವಿಂಗ್ ಟೂ ಕ್ಲಾಸ್ ಫೈಲ್ಸ್, ಇಟ್ ವಿಲ್ ಬಿ ಕ್ರಿಯೇಟಿಂಗ್ ಟೂ ಡಾಟ್ ಕ್ಲಾಸ್ ಫೈಲ್ಸ್. ಇಫ್ ಎ ಪ್ರೋಗ್ರಾಮ್ ಈಸ್ ಕನ್ಸಿಸ್ಟಿಂಗ್ ಆಫ್ ತ್ರೀ ಕ್ಲಾಸಸ್, ದೆನ್ ಇಟ್ ವಿಲ್ ಬಿ ಕ್ರಿಯೇಟಿಂಗ್ ತ್ರೀ ಕ್ಲಾಸ್ ಫೈಲ್ಸ್. ದೋಸ್ ಆರ್ ದ ಬೈಟ್ ಕೋಡ್. ದೀಸ್ ಬೈಟ್ ಕೋಡ್ ಕ್ಯಾನ್ ಬಿ ರನ್ ಆನ್ ಎನಿ ಇಂಪ್ಲಿಮೆಂಟೇಷನ್ ಆಫ್ JVM. ದ ಮೀನ್ ಇಫ್ ಎ ಜಾವಾ ವರ್ಚುವಲ್ ಮಿಷಿನ್ ಇಸ್ ದೇರ್, in that system we can run these particular files. JVM is a specification for an abstract computer, and it will be consisting of a class loader and a Java interpreter that will be executing the architectural neutral bytecode which has been represented in this particular diagram. We can see in this particular diagram whatever the program is there, that program will be in java.class files. These files, when we compile, it will be converted into a bytecode, that is an architectural neutral bytecode, that is called as a bytecode or a dot class files. So JVM, whatever is there, it will be consisting of a class loader and it will be consisting of an interpreter. Interpreter is present below the verifier, and JVM will be consisting of class loader which will be loading the classes of an user program as well as the application program, and it will be having an interpreter that is called as Java interpreter, and this Java interpreter will be executing all the byte code, that is the architectural neutral byte code, that means dot class files will be executed by this Java interpreter, and this has been shown here diagrammatically. JVM ಇಂದೆಲ್ಲ JVM ಸ್ಪೆಸಿಫಿಕೇಶನ್ ಅಬ್ಸ್ಟ್ರಾಕ್ಟ್ ಕಂಪ್ಯೂಟರ್. JVM ಏನು? ಸ್ಪೆಸಿಫಿಕೇಶನ್ ಫಾರ್ ಅಬ್ಸ್ಟ್ರಾಕ್ಟ್ ಕಂಪ್ಯೂಟರ್. ಈ JVM ಅಲ್ಲಿ ಏನಿರುತ್ತೆ ಅಂದರೆ JVM ಅಲ್ಲಿ ಕ್ಲಾಸ್ ಲೋಡರ್ ಇರುತ್ತೆ, ಅದ್ರ ಜೊತೆಗೆ ಜಾವಾ ಇಂಟರ್ಪ್ರಿಟರ್ ಇರುತ್ತೆ. ಜಾವಾ ಇಂಟರ್ಪ್ರಿಟರ್ ಏನು ಮಾಡುತ್ತೆ ಅಂದರೆ ಜಾವಾ ಇಂಟರ್ಪ್ರಿಟರು ಪ್ರತಿಯೊಂದು ಆರ್ಕಿಟೆಕ್ಚರಲ್ ನ್ಯೂಟ್ರಲ್ ಬೈಟ್ ಕೋಡ್ ಅಂದರೆ ಡಾಟ್ ಕ್ಲಾಸ್ ಫೈಲ್ಸ್ ಇರುತ್ತಲ್ಲ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಕ್ಲಾಸ್ ಲೋಡರ್ ಏನು ಮಾಡುತ್ತೆ ಅಂದರೆ ಕ್ಲಾಸ್ ಲೋಡರು ಪ್ರತಿಯೊಂದು ಜಾವಾ ಪ್ರೋಗ್ರಾಮಿಂದು ಫೈಲ್ಸ್ ಏನು ಕ್ರಿಯೇಟ್ ಆಗಿರುತ್ತಲ್ಲ ಅದನ್ನು ಲೋಡ್ ಮಾಡುತ್ತೆ. ಅದ್ರ ಜೊತೆಗೆ ಈವನ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಏನಿರುತ್ತಲ್ಲ API ಲೈಬ್ರರಿ ಒಳಗೆ ಅದನ್ನು ಸಹ ಲೋಡ್ ಮಾಡುತ್ತೆ. ಇದು ಲೋಡ್ ಆದಮೇಲೆ ಇವು ಡಾಟ್ ಕ್ಲಾಸ್ ಫೈಲ್ಸ್ ಕ್ರಿಯೇಟ್ ಆಗುತ್ತೆ. ಈ ಡಾಟ್ ಕ್ಲಾಸ್ ಫೈಲ್ಸ್ನ ಜಾವಾ ಇಂಟರ್ಪ್ರಿಟರು ಎಕ್ಸಿಕ್ಯೂಟ್ ಮಾಡುತ್ತೆ. ಜಾವಾ ಇಂಟರ್ಪ್ರಿಟರ್ ಯಾವುದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ, ಯಾವುದು ಕಂಪೈಲ್ ಆಗಿರುತ್ತಲ್ಲ ಅದನ್ನು ಜಾವಾ ಇಂಟರ್ಪ್ರಿಟರ್ ಎಕ್ಸಿಕ್ಯೂಟ್ ಮಾಡುತ್ತೆ. ಇದನ್ನು ಡಯಾಗ್ರಾಮೆಟಿಕ್ ಆಗಿ ಇಲ್ಲಿ ರೀಪ್ರೆಸೆಂಟ್ ಮಾಡಿದರೆ ಈ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು.
ಜಿ ವಿ ಎಂ ಒಳಗೆ ಏನೇನಿರುತ್ತೆ ಅಂದರೆ ಒಂದು ಕ್ಲಾಸ್ ಲೋಡರು, ಆಮೇಲೆ ಜಾವಾ ಇಂಟರ್ಪ್ರಿಟರ್. ಜಾವಾ ಇಂಟರ್ಪ್ರಿಟರು ವೆರಿಫೈಯರ್ ಕೆಳಗಡೆ ಇದೆ ಅಲ್ವಾ, ಕ್ಲಾಸ್ ಲೋಡರ್. ಕ್ಲಾಸ್ ಲೋಡರ್ ಆದಮೇಲೆ ಕೆಳಗಡೆ ವೆರಿಫೈ, ವೆರಿಫೈ ಆದಮೇಲೆ ಜಾವಾ ಇಂಟರ್ಪ್ರಿಟರ್ ಇದೆ. ಈ ಕ್ಲಾಸ್ ಲೋಡರ್ ಏನು ಮಾಡುತ್ತೆ, ಪ್ರತಿಯೊಂದು ಫೈಲ್ಸ್ನು ಲೋಡ್ ಮಾಡುತ್ತೆ. ಜಾವಾ ಇಂಟರ್ಪ್ರಿಟರ್ ಏನು ಮಾಡುತ್ತೆ, ಇದು ಎಕ್ಸಿಕ್ಯೂಟ್ ಮಾಡುತ್ತೆ ಯಾವುದು ಬೈಟ್ ಕೋಡ್ನ, ಆರ್ಕಿಟೆಕ್ಚರಲ್ ನ್ಯೂಟ್ರಲ್ ಬೈಟ್ ಕೋಡ್. ಇದು ಯಾವುದು ಎಕ್ಸ್ಟೆನ್ಷನ್ ಇರುತ್ತೆ, ಡಾಟ್ ಕ್ಲಾಸ್ ಅಂತ ಇರುತ್ತೆ ಇದ್ರದ್ದು ಎಕ್ಸ್ಟೆನ್ಷನ್. ಇದು ಡಯಾಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್ ಯಾವುದು, ಜೆ ವಿ ಎಂ ಇದ್ದು ಯಾವುದೇ ಅಬ್ಸ್ಟ್ರಾಕ್ಟ್ ಕಂಪ್ಯೂಟರಲ್ಲಿ. As I just told, how a JVM machine will be in case of an abstract computer. So that diagram here have simply drawn for the purpose of explanation. So here the class loader, which is present in a JVM machine, what actually it will be doing is, it will be loading the compiled files, means whatever the files are there, that is the Java files which are having an extension of .java, those files when we compile, all those files from both the Java program as well as the Java API, means application program interface, whatever the class files are there, all those class files will be loaded for execution by the Java interpreter. That means the class loader will be loading all the dot class files from both the Java program as well as by the Java API, means Java API and Java program dot class files will be loaded, and these loaded files will be executed by the Java interpreter. ಇವಾಗ ತಾನೇ ನಿಮಗೆ ಜಿ ವಿ ಎಂ ಮೆಷಿನ್ ಹೋಸ್ಟ್ ಕಂಪ್ಯೂಟರಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದೆ. ಇಲ್ಲಿ ಮತ್ತೆ ಆ ಡಯಾಗ್ರಾಮ್ನ ಡ್ರಾ ಮಾಡಿದ್ದೇನೆ ಎಕ್ಸ್ಪ್ಲನೇಷನ್ ಪರ್ಪಸ್ಗೋಸ್ಕರ. ಸೊ ಫಸ್ಟಿಗೆ ಏನಾಗುತ್ತೆ ಅಂದರೆ, ಕ್ಲಾಸ್ ಲೋಡರ್ ಏನು ಮಾಡುತ್ತೆ ಅಂದರೆ, ಇದು ಲೋಡ್ ಮಾಡುತ್ತೆ ಯಾವುದು, ಕಂಪೈಲ್ಡ್ ಫೈಲ್ಸ್. ಕಂಪೈಲ್ಡ್ ಫೈಲ್ಸ್ ಅಂದರೆ ಏನು, ಡಾಟ್ ಕ್ಲಾಸ್ ಎಕ್ಸ್ಟೆನ್ಷನ್ಸ್ ಇರುತ್ತಲ್ಲ ಅವು. ಪ್ರೋಗ್ರಾಮ್ನ ಯಾವಾಗ ಬರ್ತಿರ್ತೀವಿ ಜಾವಾದಲ್ಲಿ, ಅದು ಡಾಟ್ ಜಾವಾ ಅಂತ ಇರುತ್ತೆ. ಅದನ್ನು ಯಾವಾಗ ನಾವು ಕಂಪೈಲ್ ಮಾಡ್ತೀವಿ ಅವಾಗ ಅದು ಡಾಟ್ ಕ್ಲಾಸ್ ಆಗಿರುತ್ತೆ. ಅದು ಯಾವುದು, ಬೈಟ್ ಕೋಡ್. ಈ ಬೈಟ್ ಕೋಡ್ ಫೈಲ್ಸು ಜಾವಾ ಪ್ರೋಗ್ರಾಮು ಮತ್ತು ಎ ಪಿ ಐ ಪ್ರೋಗ್ರಾಮ್, ಅವೆರಡೂ ಅವೆರಡರದ್ದು ಡಾಟ್ ಕ್ಲಾಸ್ ಫೈಲ್ಸ್ ಏನಿರುತ್ತಲ್ಲ ಅವನ್ನೇ ಲೋಡ್ ಮಾಡುತ್ತೆ. ಲೋಡ್ ಮಾಡಿದ್ಮೇಲೆ ಇದನ್ನೇ ಜಾವಾ ಇಂಟರ್ಪ್ರಿಟರ್ಗೆ ಕೊಡುತ್ತೆ. ಯಾವುದ್ರ ಸಲುವಾಗಿ ಅಂದರೆ, ಎಕ್ಸಿಕ್ಯೂಷನ್ ಸಲುವಾಗಿ. ಅಂದರೆ ಈ ಲೋಡೆಡ್ ಫೈಲ್ಸ್ ಏನಿರುತ್ತಲ್ಲ ಡಾಟ್ ಕ್ಲಾಸ್ ಫೈಲ್ಸು, ಇದನ್ನು ಜಾವಾ ಇಂಟರ್ಪ್ರಿಟರು ಎಕ್ಸಿಕ್ಯೂಷನ್ ಮಾಡುತ್ತೆ. ಸೊ ನಾನು ಇವಾಗ ತಾನೇ ಹೇಳಿದೆ, ಜಸ್ಟ್ ಕ್ಲಾಸ್ ಫೈಲ್, ಕ್ಲಾಸ್ ಲೋಡರ್ ಏನು ಮಾಡುತ್ತೆ, ಜಾವಾ ಕ್ಲಾಸ್ ಫೈಲು ಮತ್ತು ಎ ಪಿ ಐ ಕ್ಲಾಸ್ ಫೈಲ್ಸ್ ಏನಿರಲ್ಲ ಅದನ್ನೆಲ್ಲ ಲೋಡ್ ಮಾಡುತ್ತೆ. ಅದನ್ನು ಲೋಡ್ ಮಾಡಿದ್ಮೇಲೆ ಇದನ್ನು ಜಾವಾ ಇಂಟರ್ಪ್ರಿಟರ್ಗೆ ಕೊಡುತ್ತೆ ಅಂತ. ಸೊ ಬಟ್ ಕೊಡೋದಕ್ಕಿಂತ ಮುಂಚೆ ಏನು ಮಾಡುತ್ತೆ ಅಂದರೆ, ಒಂದು ವೆರಿಫೈಯರ್ ಇರುತ್ತೆ. ವೆರಿಫೈಯರ್ ಏನು ಮಾಡುತ್ತೆ, ಈ ಕ್ಲಾಸ್ ಫೈಲ್ಸ್ ಎಲ್ಲ ಲೋಡೆಡ್ ಆದಮೇಲೆ, ಅಂದರೆ ಜಾವಾ ಪ್ರೋಗ್ರಾಮ್ ಫೈಲ್ಸು ಮತ್ತು ಎ ಪಿ ಐ ಪ್ರೋಗ್ರಾಮ್ ಫೈಲ್ಸ್, ಅಂದರೆ ಡಾಟ್ ಕ್ಲಾಸ್ ಎಕ್ಸ್ಟೆನ್ಷನ್ಸ್ ಇರುತ್ತಲ್ಲ ಅವೆಲ್ಲವೂ ಲೋಡ್ ಆದಮೇಲೆ ವೆರಿಫೈಯರ್ ಚೆಕ್ ಮಾಡುತ್ತೆ ಯಾವುದನ್ನು, ಈ ಕ್ಲಾಸ್ ಫೈಲ್ಸ್ ಅಂದರೆ ಡಾಟ್ ಕ್ಲಾಸ್ ಫೈಲ್ಸ್ ಏನಿದಾವಲ್ಲ, ಡಾಟ್ ಕ್ಲಾಸ್ ಅಂತ ಎಕ್ಸ್ಟೆನ್ಸ್ ಇರುತ್ತಲ್ಲ ಈ ಫೈಲ್ಸ್ನ ಚೆಕ್ ಮಾಡುತ್ತೆ. ಯಾವುದಕ್ಕೋಸ್ಕರ ಅಂದರೆ, ವ್ಯಾಲಿಡ್ ಜಾವಾ ಬೈಟ್ ಕೋಡ್ ಇದೇನಾ ಅಂತ ಚೆಕ್ ಮಾಡುತ್ತೆ, ಅದ್ರ ಜೊತೆಗೆ ಓವರ್ಫ್ಲೋ ಮತ್ತು ಅಂಡರ್ಫ್ಲೋ ಆಫ್ ದ ಸ್ಟ್ಯಾಕ್ ಇದೇನಾ ಅಂತ ಚೆಕ್ ಮಾಡುತ್ತೆ. ಅದಾದಮೇಲೆ ಇದೇವನ್ನು ಎನ್ಶೂರ್ ಮಾಡುತ್ತೆ ಬೈಟ್ ಕೋಡ್ ಯಾವುದೇ ರೀತಿಯಾದ ಪಾಯಿಂಟರ್ ಆರ್ಥಮೆಟಿಕ್ನ ಪರ್ಫಾರ್ಮ್ ಮಾಡಲ್ಲ, ಆಮೇಲೆ ಇಲ್ಲೀಗಲ್ ಮೆಮೊರಿ ಆ್ಯಕ್ಸಸ್ ಇಲ್ಲ ಅನ್ನೋದನ್ನು ವೆರಿಫೈ ಮಾಡುತ್ತೆ, ಎನ್ಶೂರ್ ಮಾಡುತ್ತೆ. ಅದಾದಮೇಲೆ ಈ ವೆರಿಫೈಯರ್ ಏನು ಮಾಡುತ್ತೆ ಅಂದರೆ, ಒಂದು ವೇಳೆ ವೆರಿಫಿಕೇಷನ್ ಪಾಸ್ ಆಯಿತು ಅಂದರೆ, ಇದನ್ನು ಜಾವಾ ಇಂಟರ್ಪ್ರಿಟರ್ಗೆ ಕೊಡುತ್ತೆ ಪ್ರೋಗ್ರಾಮ್ನ ರನ್ ಮಾಡೋದಕ್ಕೋಸ್ಕರ. ಆ್ಯಸ್ ಐ ಟೋಲ್ಡ್, ಐ ಕ್ಲಾಸ್ ಲೋಡರ್ ವಿಲ್ ಬಿ ಲೋಡಿಂಗ್ ದ ಜಾವಾ ಪ್ರೋಗ್ರಾಮ್ ಆ್ಯಸ್ ವೆಲ್ ಆ್ಯಸ್ ದ ಇ ಪಿ ಐ ಪ್ರೋಗ್ರಾಮ್ಸ್ ವಿಚ್ ಹಾವ್ ಬೀನ್ ಕಂಪೈಲ್ಡ್, ಆ್ಯಂಡ್ ಇಟ್ ವಿಲ್ ಬಿ ಇನ್ ದ ಫಾರ್ಮ್ಯಾಟ್ ಆಫ್ ಎ ಡಾಟ್ ಕ್ಲಾಸ್. ದೀಸ್ ಡಾಟ್ ಕ್ಲಾಸ್ ಫೈಲ್ಸ್ ವೆನ್ ಇಟ್ ವಿಲ್ ಬಿ ಲೋಡೆಡ್, ಇಟ್ ವಿಲ್ ಬಿ ಲೋಡೆಡ್ ಬೈ ದ ಕ್ಲಾಸ್ ಲೋಡರ್ ಆ್ಯಂಡ್ ಇಟ್ ವಿಲ್ ಬಿ ಗಿವನ್ ಟು ದ ಜಾವಾ ಇಂಟರ್ಪ್ರಿಟರ್ ಫಾರ್ ದ ಪರ್ಪಸ್ ಆಫ್ ಎಕ್ಸಿಬಿಷನ್. ಬಟ್ ಬಿಫೋರ್ ಇಟ್ ಹ್ಯಾಸ್ ಬಿನ್ ಗಿವನ್ ಟು ದ ಜಾವಾ ಇಂಟರ್ಪ್ರಿಟರ್, ದೇರ್ ವಿಲ್ ಬಿ ಅನ್ ವೆರಿಫೈಯರ್, ರೈಟ್? ಸೊ ದ್ಯಾಟ್ ವೆರಿಫೈಯರ್ ವಾಟ್ ವಿಲ್ ಡೂ ಈಸ್, ಇಟ್ ವಿಲ್ ಚೆಕ್ ದ ಡಾಟ್ ಕ್ಲಾಸ್ ಫೈಲ್ಸ್ ಫಾರ್ ದ ಪರ್ಪಸ್ ಆಫ್ ಚೆಕ್ಕಿಂಗ್ ವೆದರ್ ಇಟ್ ಈಸ್ ಅ ವ್ಯಾಲಿಡ್ ಜಾವಾ ಬೈಟ್ ಕೋಡ್, ಆ್ಯಂಡ್ ಈವನ್ ಇಟ್ ವಾಲ್ ಆಲ್ಸೋ ಚೆಕ್ ಇಫ್ ದೇರ್ ಈಸ್ ನೋ ಎನಿ ಅಂಡರ್ಫ್ಲೋ ಆರ್ ಓವರ್ಫ್ಲೋ ಆಫ್ ಅನ್ ಸ್ಟ್ಯಾಕ್. And it will also ensure that there is no any pointer arithmetic. That means the bytecode will not be performing any pointer arithmetic, and
which could code for the purpose of an illegal memory access. That means it will also ensure that the bytecode, whatever has been generated, that bytecode will not be performing any pointer arithmetic or an illegal memory access. If the class passes the verification, then that whatever the loaded files are there which has been passed the verification, it will be run by the Java interpreter. The JVM will be running the class files which has been passed by the verifier and which has been loaded by the class loader. So those programs, that is those class files will be executed by the JVM. Along with that one, it will also perform the automatically manages the memory by performing garbage collection. So garbage collection is one concept which has been present in a Java programming language and it has been implemented by JVM. So JVM will be performing the memory management. JVM also automatically manages the memory by performing and garbage collection. What actually the garbage collection is? The garbage collection, what actually it will do is, it is the practice of reclaiming the memory from objects which no longer in use and returning it to the system. That means whatever the memory has been occupied by the objects, those memory will be reclaimed and it will be given to the system when they are no longer in use. Much research focuses on garbage collection algorithms for increasing the performance of a Java programs in the virtual machine. So most of the research, whatever is there, it focuses on this garbage collection algorithm. Why? For the purpose of increasing the performance of the Java program in a virtual machine. ಇವತ್ತು ನಾನು ಹೇಳಿದೆ ಜಿ ವಿ ಎಂ ಮೆಷಿನ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಅಂದರೆ ಯಾವುದು ಡಾಟ್ ಕ್ಲಾಸ್ ಫೈಲ್ಸ್ನ ರನ್ ಮಾಡುತ್ತೆ ಅದನ್ನು ರನ್ ಮಾಡೋ ಜೊತೆಗೂ ಅದು ಮೆಮೊರಿ ಮ್ಯಾನೇಜ್ಮೆಂಟ್ನ ಆಟೋಮೆಟಿಕ್ಕಾಗಿ ಮ್ಯಾನೇಜ್ ಮಾಡುತ್ತೆ ಆಟೋಮೆಟಿಕಲಿ ಮೆಮೊರಿನ ಮ್ಯಾನೇಜ್ ಮಾಡುತ್ತೆ ಯಾವ ರೀತಿ ಅಂದರೆ ಗಾರ್ಬೇಜ್ ಕಲೆಕ್ಷನ್ ಮುಖಾಂತರ ಗಾರ್ಬೇಜ್ ಕಲೆಕ್ಷನ್ ಅಂದರೆ ಏನು ಗಾರ್ಬೇಜ್ ಕಲೆಕ್ಷನು ಇಂದ ಯಾವುದು ಮೆಮೊರಿ ಆಬ್ಜೆಕ್ಟ್ಸ್ನ ಆಕ್ಯುಪೈ ಮಾಡ್ಕೊಂಡಿರ್ತಲ್ಲ ಆಬ್ಜೆಕ್ಟ್ಸ್ ಮೆಮೊರಿನ ಆಕ್ಯುಪೈ ಮಾಡ್ಕೊಂಡಿರುತ್ತಲ್ಲ ಅಂದರೆ ಆಬ್ಜೆಕ್ಟ್ಸ್ನ ಯೂಸ್ ಮಾಡಿರುತ್ತೆ ಮೆಮೊರಿನ ಯೂಸ್ ಮಾಡ್ಕೊಂಡಿರುತ್ತೆ ಯಾವ ಆಬ್ಜೆಕ್ಟ್ಸ್ ಲಾಂಗರ್ ಡ್ಯೂರೇಷನ್ವರೆಗೆ ಯೂಸ್ ಮಾಡಿರುತ್ತಿಲ್ಲ ಅಂಥ ಆಬ್ಜೆಕ್ಟ್ಸ್ ಮೆಮೊರಿನ ರೀಕ್ಲೇಮ್ ಮಾಡಿಕೊಂಡು ಅದನ್ನು ಸಿಸ್ಟಮಿಗೆ ಕೊಡುತ್ತೆ ಯಾವುದು ಗಾರ್ಬೇಜ್ ಕಲೆಕ್ಷನ್ ಬಹಳಷ್ಟು ರಿಸರ್ಚ್ ಫೋಕಸ್ ಆಗಿರೋದು ಇವಾಗ ಗಾರ್ಬೇಜ್ ಕಲೆಕ್ಷನ್ ಅಲ್ಗಾರಿದಮ್ಸ್ ಮೇಲೆ ಯಾಕೆಂದರೆ ಜಾವಾ ಪ್ರೋಗ್ರಾಮ್ ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ವರ್ಚುವಲ್ ಮೆಷಿನ್ಸಲ್ಲಿ ಅಂದರೆ ವರ್ಚುವಲ್ ಮೆಷಿನ್ಸಲ್ಲಿ ಜಾವಾ ಪ್ರೋಗ್ರಾಮ್ ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಬಹಳಷ್ಟು ರಿಸರ್ಚ್ ಫೋಕಸ್ ಆಗಿರೋದು ಗಾರ್ಬೇಜ್ ಕಲೆಕ್ಷನ್ ಅಲ್ಗಾರಿದಮ್ಸ್ ಮೇಲೆ ದ ಜೆ ವಿ ಎಂ ಮೇ ಬಿ ಇಂಪ್ಲಿಮೆಂಟೆಡ್ ಇನ್ ಆನ್ ಸಾಫ್ಟ್ವೇರ್ ಆನ್ ದ ಟಾಪ್ ಆಫ್ ದ ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ದಟ್ ಮೀನ್ಸ್ ವಿ ಕ್ಯಾನ್ ಇಂಪ್ಲಿಮೆಂಟ್ ದ ಜೆ ವಿ ಎಂ ಆನ್ ದ ಸಾಫ್ಟ್ವೇರ್ ವೇರ್ on the host of the operating system. That means we can install the JVM in the OS as a software. Which kind of an OS, such as a Windows, Linux or Mac OS, or as a part of the web browser. That means we can install the JVM as a software on the operating system, such as a Windows, Linux or Macintosh. Alternatively, the JVM can also be implemented in the hardware on a chip specially designed to run Java programs. That means instead of installing them as a software, we can use the JVM machine and it can be implemented as a hardware specially for the purpose of running the Java programs. If the JVM is implemented in software, the Java interpreter will be interrupting the bytecode operations one at a time. When the JVM is implemented in the software, then what happens means the Java interpreter will be interpreting the dot class files, but it will be interpreting only one statement at a time, whereas a compiler will be compiling all the statements at a time, whereas a JVM will be interpreting only one bytecode operation
ಒನ್ ಅಟ್ ಎ ಟೈಮ್. ಜಾವಾ ವರ್ಚುವಲ್ ಮೆಷಿನ್ನ ನಾವು ಇಂಪ್ಲಿಮೆಂಟ್ ಮಾಡುವುದು ಸಾಫ್ಟ್ವೇರ್ ತರಹನೇ. ಯಾವುದ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂದರೆ ಆಪರೇಟಿಂಗ್ ಸಿಸ್ಟಮ್, ಹೋಸ್ಟ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ JVM ಸಾಫ್ಟ್ವೇರ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಯಾವೆಲ್ಲ ಆಪರೇಟಿಂಗ್ ಸಿಸ್ಟಮ್ ಮೇಲೆ ನಾವು ಇನ್ಸ್ಟಾಲ್ ಮಾಡ್ಬೋದು ಸಾಫ್ಟ್ವೇರ್ ಆಗಿ ಅಂದರೆ ವಿಂಡೋಸು, ಲೈನಕ್ಸು ಮತ್ತು ಮ್ಯಾಕಿಂಟೋಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ನಾವು JVM ಸಾಫ್ಟ್ವೇರ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೋದು ಅಥವಾ ಪಾರ್ಟ್ ಆಫ್ ಎ ವೆಬ್ ಬ್ರೌಸರ್ ರೀತಿಯೂ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಇಲ್ಲ ಅಂದರೆ ನಾವು JVM ಹಾರ್ಡ್ವೇರ್ನಲ್ಲೂ ಇಂಪ್ಲಿಮೆಂಟ್ ಮಾಡ್ಬೋದು. ಯಾವ ರೀತಿ ನಾವು ಹಾರ್ಡ್ವೇರ್ ಒಳಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಹಾರ್ಡ್ವೇರಲ್ಲಿ ಒಂದು ಚಿಪ್ಪಲ್ಲಿ ನಾವು JVM ಇಂಪ್ಲಿಮೆಂಟ್ ಮಾಡ್ಬೋದು. ಯಾವುದಕ್ಕೋಸ್ಕರ ಅಂದರೆ ಜಾವಾ ಪ್ರೋಗ್ರಾಮ್ನ ಸ್ಪೆಸಿಫಿಕಲಿ ಡಿಸೈನ್ ಮಾಡೋದಕ್ಕೋಸ್ಕರ ನಾವು JVM ಹಾರ್ಡ್ವೇರ್ ಮೇಲೆ ಇಂಪ್ಲಿಮೆಂಟ್ ಮಾಡ್ಬೋದು. ಯಾವಾಗ ನಾವು JVM ಸಾಫ್ಟ್ವೇರ್ ಒಳಗೆ ಇಂಪ್ಲಿಮೆಂಟ್ ಮಾಡ್ತೀವಲ್ಲ ಆವಾಗೆ ಜಾವಾ ಇಂಟರ್ಪ್ರಿಟರ್ ಏನು ಮಾಡುತ್ತೆ, ಇಂಟರ್ಪ್ರಿಟ್ ಮಾಡುತ್ತೆ. ಏನು ಇಂಟರ್ಪ್ರಿಟ್ ಮಾಡುತ್ತೆ? ಬೈಟ್ ಕೋಡ್ ಅಂದರೆ ಡಾಟ್ ಕ್ಲಾಸ್ ಫೈಲ್ಸ್ ಏನಿರ್ತಲ್ಲ ಅದನ್ನು ಇಂಟರ್ಪ್ರಿಟ್ ಮಾಡುತ್ತೆ. ಅದು ಎಷ್ಟು ಇಂಟರ್ಪ್ರಿಟ್ ಮಾಡುತ್ತೆ? ಎಲ್ಲವೂ ಒಂದೇ ಸತಿ ಮಾಡಲ್ಲ, ಪ್ರತಿ ಟೈಮು ಅಂದರೆ ಒಂದು ಟೈಮಿಗೆ ಒಂದು ಬೈಟ್ ಕೋಡ್ ಆಪರೇಷನ್ ಮಾತ್ರ ಇಂಟರ್ಪ್ರಿಟ್ ಮಾಡುತ್ತೆ. ಆದರೆ ಕಂಪೈಲರ್ ಏನು ಮಾಡುತ್ತೆ, ಪ್ರತಿಯೊಂದನ್ನು ಕಂಪೈಲ್ ಮಾಡುತ್ತೆ ಒಂದೇ ಟೈಮಲ್ಲಿ. ಆದರೆ ಇಂಟರ್ಪ್ರಿಟರು ಒಂದು ಬೈಟ್ ಕೋಡ್ ಆಪರೇಷನ್ ಮಾತ್ರ ಇಂಟರ್ಪ್ರಿಟ್ ಮಾಡುತ್ತೆ ಒಂದು ಟೈಮಲ್ಲಿ. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಆಪರೇಷನ್ನ ಇಂಟರ್ಪ್ರಿಟ್ ಮಾಡುತ್ತೆ. ಎ ಫಾಸ್ಟರ್ ಸಾಫ್ಟ್ವೇರ್ ಟೆಕ್ನಿಕ್ ಈಸ್ ಟು ಇಂಪ್ಲಿಮೆಂಟ್ ಜಸ್ಟ್ ಇನ್ ಟೈಮ್, ದಟ್ ಈಸ್ JIT ಕಂಪೈಲರ್. ಎ ಫಾಸ್ಟರ್ ಸಾಫ್ಟ್ವೇರ್ ಟೆಕ್ನಿಕ್ ಈಸ್ ಟು ಯೂಸ್ ಜಸ್ಟ್ ಇನ್ ಟೈಮ್ ಕಂಪೈಲರ್, ದಟ್ಸ್ ಅ JIT ಕಂಪೈಲರ್. ಸೊ ಹಿಯರ್ ಫಸ್ಟ್ ಟೈಮ್ ಎ ಜಾವಾ ಮೆಥಡ್ ಈಸ್ ಇನ್ವೋಕ್ಡ್ ಅಂಡ್ ದ ಬೈಟ್ ಕೋಡ್ ಫಾರ್ ದ ಮೆಥಡ್ಸ್ ಆರ್ ಟರ್ನ್ಡ್ ಇನ್ ಟು ಅನ್ ನೇಟಿವ್ ಮೆಷಿನ್ ಲ್ಯಾಂಗ್ವೇಜ್ ಫಾರ್ ದ ಹೋಸ್ಟ್ ಸಿಸ್ಟಮ್. ದಟ್ ಮೀನ್ಸ್ ಇನ್ಸ್ಟೆಡ್ ಆಫ್ creating them as a bytecode, here whatever the bytecode has been created, that bytecode will be transferred into a native machine language for the host system. Therefore these operations are then cached, so there is subsequent invocation of the methods are performed using the native machine instructions, and the bytecode operations need not to be interpreted all over again. That means there is no interpretation is required every time, because already we have interpreted and those have been converted into a native machine language. So instead of interpreting all over again, we can use whichever has been interpreted and which has been converted into a native machine instruction. Those will be cached and those will be used subsequently in the invocation of the method. A technique that is potentially even faster to run on JVM is by using a JVM in a hardware on a special Java chip that executes the bytecode operation as a native code, thus bypassing the need of either a software interpreter or just-in-time compiler. That means if we use the JVM in hardware, that means if you implement the JVM in a hardware, then no need of using either a software interpreter or a just-in-time compiler. It will be even faster, the execution will be of a Java program. Faster software technique use ಮಾಡ್ಬೋದು. ಯಾವುದು ಫಾಸ್ಟರ್ ಸಾಫ್ಟ್ವೇರ್ ಟೆಕ್ನಿಕ್? ಯಾವುದು JIT ಅಂದರೆ ಜಸ್ಟ್ ಇನ್ ಟೈಮ್ ಕಂಪೈಲರ್. ಜಸ್ಟ್ ಇನ್ ಟೈಮ್ ಕಂಪೈಲರ್ನ ನಾವು ಯೂಸ್ ಮಾಡೋದ್ರಿಂದ ಪ್ರೋಗ್ರಾಮ್ ಏನಿದೆ, ಪ್ರೋಗ್ರಾಮು ಬೇಗ ಎಕ್ಸಿಕ್ಯೂಷನ್ ಆಗುತ್ತೆ. ಫಸ್ಟ್ ಟೈಪ್ ಜಾವಾ ಪ್ರೋಗ್ರಾಮ್ ಇನ್ವೋಕ್ ಮಾಡಿದಾಗೆ ಬೈಟ್ ಕೋಡ್ಸು ಒಪ್ಟೇನ್ ಆಗುತ್ತೆ. ಅದು ಆ ಬೈಟ್ ಕೋಡ್ಸ್ನ ನಾವು ಏನು ಮಾಡಬೇಕು ಅಂದರೆ ಅದನ್ನ ನೇಟಿವ್ ಮೆಷಿನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು, ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಆಪರೇಷನ್ಸ್ ಏನಿರ್ತಾರೆ, ಇನ್ವೋಕೇಷನ್ಸು, ಅವಾಗೆ ಈ ನೇಟಿವ್ ಮೆಷಿನ್ ಲ್ಯಾಂಗ್ವೇಜ್ ಇರೋದನ್ನು ಕ್ಯಾಚ್ಡ್ ಆಗಿರುತ್ತೆ. ಅದನ್ನೇ ಮತ್ತೆ ನಾವು ಯೂಸ್ ಮಾಡ್ತೀವಿ, ಮತ್ತೆ ಇಂಟ್ರಪ್ಟ್ ಮಾಡೋ ನೆಸೆಸಿಟಿ ಇರಲ್ಲ. ಅಂದರೆ ಮತ್ತೆ ಫಸ್ಟಿಂದ ಎಲ್ಲವನ್ನು ಇಂಟರ್ಪ್ರಿಟೇಟ್ ಮಾಡೋ ನೆಸೆಸಿಟಿ ಇರಲ್ಲ, ಮತ್ತೆ ಇನ್ನೊಂದು ಟೈಮು ಇಂಟರ್ಪ್ರಿಟೇಟ್ ಮಾಡೋ ನೆಸೆಸಿಟಿ ಇರಲ್ಲ. ಆಲ್ರೆಡಿ ಇಂಟರ್ಪ್ರಿಟೇಟು ನಾವು ನೇಟಿವ್ ಮೆಷಿನ್ ಲ್ಯಾಂಗ್ವೇಜ್ ಒಳಗೆ ಕನ್ವರ್ಟ್ ಮಾಡ್ಕೊಂಡಿರ್ತೀವಿ, ಅದನ್ನು ಯೂಸ್ ಮಾಡಿಕೊಂಡು ನಾವು ಮತ್ತೆ ರನ್ ಮಾಡ್ಬೋದು. ಇನ್ನು ಒಂದು ಟೆಕ್ನಿಕ್ ಏನು ಅಂದರೆ, ಈವನ್ ನಾವು ಜಾಸ್ತಿ ಫಾಸ್ಟಾಗಿ ಪ್ರೋಗ್ರಾಮ್ನ ರನ್ ಮಾಡಬೇಕು ಅಂದರೆ JVM ಹಾರ್ಡ್ವೇರಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಅಂದರೆ ಒಂದು ಸ್ಪೆಷಲ್
ಚಿಪ್ಪಲ್ಲಿ JVM ನ ಇಂಪ್ಲಿಮೆಂಟ್ ಮಾಡಿದ್ರೆ ಅವಾಗೆ ನಾವು ಈ ಬೈಟ್ ಕೋಡ್ ಆಪರೇಷನ್ ಏನಿದೆ ಅಲ್ಲ ಅದು ನೇಟಿವ್ ಕೋಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅವಾಗ ನಮಗೆ ಸಾಫ್ಟ್ವೇರ್ ಇಂಟರ್ಪ್ರಿಟರು ನೆಸೆಸಿಟಿ ಇಲ್ಲ, ಈವನ್ ಜಾವಾ ಇನ್ ಟೈಮ್ ಕಂಪೈಲರು ನೆಸೆಸಿಟಿ ಇಲ್ಲ. ಅಂದರೆ JVM ಹಾರ್ಡ್ವೇರ್ ಒಳಗೆ ಇಂಪ್ಲಿಮೆಂಟ್ ಮಾಡಿದ್ರೆ ಜಾವಾ ಪ್ರೋಗ್ರಾಮ್ಸು ಭಾಳ ಫಾಸ್ಟಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಇಲ್ಲಿ ನಮಗೆ ಜಾವಾ ಇಂಟರ್ಪ್ರಿಟರು ನೆಸೆಸಿಟಿ ಇಲ್ಲ ಮತ್ತು ಜಸ್ಟ್ ಇನ್ ಟೈಮ್ ಕಂಪೈಲರು ನೆಸೆಸಿಟಿ ಇರೋದಿಲ್ಲ. ವಿ ಕ್ಯಾನ್ ರನ್ ಎ ಜಾವಾ ಪ್ರೋಗ್ರಾಮ್ ಪೊಟೆನ್ಷಿಯಲಿ ಈವನ್ ಫಾಸ್ಟರ್ ಇಫ್ ಯು ಇಂಪ್ಲಿಮೆಂಟ್ JVM ಇನ್ ಆನ್ ಹಾರ್ಡ್ವೇರ್ ಆನ್ ಆನ್ ಸ್ಪೆಷಲ್ ಚಿಪ್ ಸೋ ದ್ಯಾಟ್ ಇಟ್ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ಎ ಜಾವಾ ಬೈಟ್ ಕೋಡ್ ಆಪರೇಷನ್ ಆಸ್ ಅ ನೇಟಿವ್ ಕೋಡ್. ದಟ್ ಮೀನ್ಸ್ ಇನ್ಸ್ಟೆಡ್ ಆಫ್ ಇಂಟರ್ಪ್ರಿಟರ್ ಆ್ಯಂಡ್ ಕಂಪೈಲರ್ ಹಿಯರ್ ದ ಹಾರ್ಡ್ವೇರ್ ವಿಚ್ ಅವರ್ ಈಸ್ ಪ್ರೆಸೆಂಟ್ ಇನ್ ಅ ಚಿಪ್ ದ್ಯಾಟ್ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ಆಪರೇಷನ್ಸ್ ಆಸ್ ಅ ನೇಟಿವ್ ಕೋಡ್ ಸೊ ಇಟ್ ವಿಲ್ ಬಿ ಅ ವೆರಿ ಫಾಸ್ಟರ್. ಸೊ ದೇರ್ ಈಸ್ ಅ ನೋ ನೀಡ್ ಆಫ್ ಐದರ್ ದ ಇಂಟರ್ಪ್ರಿಟರ್ ಆರ್ ದ ಕಂಪೈಲರ್. ದಟ್ ಮೀನ್ಸ್ ಯು ಡಸ್ ನಾಟ್ ರಿಕ್ವೈರ್ ಐದರ್ ಆ್ಯಂಡ್ ಸಾಫ್ಟ್ವೇರ್ ಇಂಟರ್ಪ್ರಿಟರ್ ಆರ್ ಆ್ಯಂಡ್ ಜಸ್ಟ್ ಇನ್ ಟೈಮ್ ಕಂಪೈಲರ್ ಆ್ಯಂಡ್ ಪ್ರೋಗ್ರಾಮ್ಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಫಾಸ್ಟರ್ ಇನ್ ಟೈಮ್. ಲೈಕ್ ದ ವೀಡಿಯೋ, ಶೇರ್ ದ ವೀಡಿಯೋ, ಸಬ್ಸ್ಕ್ರೈಬ್ ಟು ದ ಚಾನಲ್, ಗೇನ್ ದ ನಾಲೆಜ್ ಆ್ಯಂಡ್ ರೂಲ್ ದ ವರ್ಲ್ಡ್. ಈ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಗೇನ್ ದ ನಾಲೆಜ್ ಆ್ಯಂಡ್ ರೂಲ್ ದ ವರ್ಲ್ಡ್.